ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ ನಾವು ಡಿಸ್ಕಶನ್ ಮಾಡ್ತಾ ಇರೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಎಕ್ಸಾಮ್ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬಹುದು ಸಂಸ್ಕೃತಿ ಅಥವಾ ಆರ್ಟ್ ಅಂಡ್ ಕಲ್ಚರ್ ಅಂತ ಹೇಳ್ತೀವಿ ಸೊ ಈ ಒಂದು ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ನಾವು ಈ ಕ್ಲಾಸ್ ಒಳಗಡೆ ಡಿಸೈಡ್ ಈ ಒಂದು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಕಲೆ ಮತ್ತು ಸಂಸ್ಕೃತಿ ಅಂತ ಹೇಳ್ತೀವಿ ಭಾರತದಲ್ಲಿ ಭಾರತ ಒಂದು ವೈವಿಧ್ಯಮಯವಾಗಿರ್ತಕ್ಕಂತಹ ರಾಷ್ಟ್ರ ಅಂತ ನೋಡ್ತೀವಿ ಸೊ ಹಾಗಾದ್ರೆ ಭಾರತದಲ್ಲಿ ಸಾಕಷ್ಟು ಏನಾಗಿದೆ ಅಂದ್ರೆ ಅರಣ್ಯ ಸಂಪತ್ತಿದೆ ಪಕ್ಷಿ ಸಂಪನ್ಮೂಲ ಇದೆ ಪ್ರಾಣಿ ಸಂಪತ್ತಿದೆ ಇದೆ ಅದರ ಜೊತೆಗೆ ಪ್ರಾದೇಶಿಕ ನೃತ್ಯಗಳಂತ ಇದ್ದಾವೆ ಜಾನಪದ ನೃತ್ಯಗಳಂತ ಇದ್ದಾವೆ ಆಯಾ ಭಾಗದಲ್ಲಿ ಕೆಲವೊಂದಿಷ್ಟು ಕಲೆಗಳಂತ ಫೇಮಸ್ ಇದಾವೆ ಹೌದಾ ಸೊ ವಾಸ್ತುಶಿಲ್ಪ ಅಂತ ಬರುತ್ತೆ ಆಯಾ ಭಾಗದಲ್ಲಿರ್ತಕ್ಕಂತ ಕೆಲವೊಂದಿಷ್ಟು ಹಬ್ಬಗಳಂತ ಆಚರಣೆ ಮಾಡ್ತಾರೆ ನೃತ್ಯಗಳಂತ ಆಚ ನೃತ್ಯಗಳು ಅಂತ ನೋಡ್ತೀವಿ ಸೊ ಈ ರೀತಿ ಪ್ರಾದೇಶಿಕ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಭಾರತದ ಮೂಲೆ ಮೂಲೆಗಳಲ್ಲಿದ್ದಿರ್ತಕ್ಕಂಥ ಹಬ್ಬಗಳಾಗಿರ್ಬಹುದು ನೃತ್ಯಗಳಾಗಿರ್ಬಹುದು ಇವುಗಳ ಬಗ್ಗೆ ನಾವು ಆಮೇಲೆ ಈ ಒಂದು ವಾಸ್ತುಶಿಲ್ಪ ಕಲೆಗೆ ಅಂತ ಬಂದಾಗ ದ್ರಾವಿಡ ಶೈಲಿ ಅಂದ್ರೆ ಏನು ವೇಸರ ಶೈಲಿ ಅಂದ್ರೆ ಏನು ಸೊ ಈ ರೀತಿ ಕೆಲವೊಂದಿಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧ ಪಟ್ಟಂಗೆ ಏನ್ ಮಾಡ್ತೀವಿ ಅಂತ ನಾವ್ ಈ ಟಾಪಿಕ್ ಒಳಗಡೆ ಡಿಸ್ಕಶನ್ ಮಾಡ್ತಾ ಇದೀವಿ ಹಾಗಾದ್ರೆ ಕಲೆ ಮತ್ತು ವಾಸ್ತುಶಿಲ್ ವಾಸ್ತುಶಿಲ್ಪ ಅಥವಾ ಸಂಸ್ಕೃತಿ ಅಂತ ಬಂದಾಗ ಸೊ ಯಾವ ವಿಧ ಅದು ಏನು ಅಂತ ನೋಡ್ಕೊತ ಬಂದ್ರೆ ಮೊದಲು ನಾವು ಎಲ್ಲಿಂದ ಹೋಗೋಣ ಅಂದ್ರ ಭಾಷೆಯಿಂದ ಸ್ಟಾರ್ಟ್ ಮಾಡೋಣ ಸೊ ಹಾಗಾದ್ರೆ ನಮ್ಮ ಈ ಒಂದು ಸಂವಿಧಾನದೊಳಗಡೆ ಅಥವಾ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಭಾಷೆಗಳು ಎಷ್ಟಿದಾವು ಅಂತ ಅಧಿಕೃತ ಭಾಷೆಗಳಲ್ಲ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂತ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂತಹ ಭಾಷೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಆರು ಭಾಷೆಗಳು ಹಾಗಾದ್ರೆ ಶಾಸ್ತ್ರೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ಆರು ಭಾಷೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಯಾವುದು ಅಂತಂದ್ರೆ ತಮಿಳು ತಮಿಳು ಎರಡ್ ಸಾವಿರದ ನಾಲ್ಕರೊಳಗಡೆ ಶಾಸ್ತ್ರೀಯ ಭಾಷೆಯಾಗಿ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ ಎರಡನೇದ್ ಯಾವ್ದು ಅಂತಂದ್ರೆ ಎರಡ್ ಸಾವಿರದ ಐದರೊಳಗಡೆ ಸಂಸ್ಕೃತ ಎರಡನೆಯ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ ಮೂರನೇದ್ ಯಾವ್ದು ಅಂತಂದ್ರೆ ತೆಲುಗು ಎರಡ್ ಸಾವಿರದ ಎಂಟರೊಳಗಡೆ ಕನ್ನಡ ಕೂಡ ಎರಡ್ ಸಾವಿರದ ಎಂಟರೊಳಗಡೆ ಕನ್ನಡಕ್ಕೆ ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಹಂಗಾದ್ರ ಮಲಯಾಳಂಗೆ ಎರಡ್ ಸಾವಿರದ ಹದಿಮೂರು ನೆಕ್ಸ್ಟ್ ಯಾವ್ದು ಅಂತಾರ ಒರಿಯಾ ಎರಡ್ ಸಾವಿರದ ಹದಿನಾಲ್ಕು ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂತ ಭಾಷೆಗಳು ಯಾವುದು ಅಂತ ನೋಡಿದಾಗ ಒಟ್ಟು ಭಾಷೆಗಳು ಎಷ್ಟಿದಾವು ಅಂತರ ಆರ್ ಭಾಷೆಗಳು ಇದಾವೆ ಯಾವುದು ಯಾವ್ದು ಅಂತರ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಮತ್ತಿನ್ನೊಂದು ಯಾವುದು ಅಂತಂದ್ರೆ ಓರಿಯಾ ಅಂತ ಹೇಳ್ತೀವಿ ಹಾಗಾದ್ರೆ ತಮಿಳು ಭಾಷೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಳಗಡೆ ಏನಾಗತ್ತೆ ಅಂತಾರ ಶಾಸ್ತ್ರೀಯ ಸ್ಥಾನಮಾನದ ಸ್ಥಾನ ಸಿಗತ್ತೆ ಜೊತೆಗೆ ಸಂಸ್ಕೃತ ಭಾಷೆಗೆ ಎರಡ್ ಸಾವಿರದ ಐದರಲ್ಲಿ ಸಿಗತ್ತೆ ತೆಲುಗು ಭಾಷೆಗೆ ಎರಡ್ ಸಾವಿರದ ಎಂಟು ಕನ್ನಡ ಭಾಷೆಗೆ ಎರಡ್ ಸಾವಿರದ ಎಂಟು ಅದೇ ರೀತಿ ಮಲಯಾಳಂ ಭಾಷೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಜೊತೆಗೆ ಒರಿಯಾ ಭಾಷೆಗೆ ಎಷ್ಟು ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರೊಳಗಡೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಹಾಗಾದ್ರೆ ಅಧಿಕೃತ ಭಾಷೆಗಳು ಇಪ್ಪತ್ತೆರಡಾದ್ರೆ ನೆಕ್ಸ್ಟ್ ಇಲ್ಲಿ ಶಾಸ್ತ್ರೀಯ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಭಾಷೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಆರು ಭಾಷೆಗಳು ಹಾಗಾದ್ರೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು ಎರಡ್ ಸಾವಿರದ ಎಂಟರೊಳಗಡೆ ಇನ್ನ ದ್ರಾವಿಡ ಭಾಷೆಗಳು ಎಷ್ಟಿದಾವೆ ಅಂತ ನೋಡಿದ್ರೆ ಐದು ದ್ರಾವಿಡ ಭಾಷೆಗಳು ಇದ್ದಾವೆ ಹೌದಾ ಸೊ ದ್ರಾವಿಡ ಭಾಷೆಗಳು ದ್ರಾವಿಡ ವರ್ಗದಿಂದ ಬಂದಿರ್ತಕ್ಕಂಥ ದ್ರಾವಿಡ ಭಾಷಾ ವರ್ಗಗಳು ಎಷ್ಟಿದಾವೆ ಅಂತಾರೆ ಐದು ದ್ರಾವಿಡ ಭಾಷೆಗಳು ಇದ್ದಾವೆ ಹಾಗಾದ್ರೆ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಕನ್ನಡ ಮಲಯಾಳಿ ಮತ್ತು ತುಳು ಇವೈದಕ್ಕೂ ಏನಂತ ಕರಿತೀವಿ ಅಂದ್ರೆ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ಹಾಗಾದ್ರೆ ಮಧ್ಯ ಭಾರತದ ಗೋಂಡಿ ಪರ್ಜಿ ಕುಯಿ ಗಾದಬಾ ಮತ್ತು ದಕ್ಷಿಣದ ನೀಲಗಿರಿ ವಲಯದ ಬಡಗ ಆಗಿರ್ಬೋದು ತೋಡ ಆಗಿರ್ಬೋದು ಕೋಟ ಕೊಡಬು ಭಾಷೆಗಳನ್ನು ಇತರೆ ದ್ರಾವಿಡ ಭಾಷೆಗಳಂತ ಕೂಡ ಏನ್ ಮಾಡ್ತಾರೆ ಅಂತ ಕರೀತಾರೆ ಅಂದ್ರೆ ಮಧ್ಯ ಭಾರತದಲ್ಲಿ ವಾಸ ಮಾಡ್ತಕ್ಕಂತ ಬುಡಕಟ್ಟು ಜನಾಂಗಗಳಂತ ಏನಿದಾವೋ ಅವ್ರ ಭಾಷೆಗಳನ್ನೂ ಕೂಡ ಕೆಲವೊಂದಿಷ್ಟು ಈ ಭಾಷೆಗಳನ್ನೆಲ್ಲ ಏನಂತ ಕರೀತಾರೆ ಅಂತಾರ ದ್ರಾವಿಡ ಭಾಷೆ ಅಂತಾನು ಕೂಡ ಕರೀತಾರೆ ಆದ್ರೆ ಪ್ರಮುಖ ದ್ರಾವಿಡ ಭಾಷೆಗಳೆಲ್ಲ ನಾವು ಎಷ್ಟು ನೋಡ್ತೀವಿ ಅಂತಾರ ಐದು ದ್ರಾವಿಡ ಭಾಷೆಗಳನ್ನ ಗುರುತಿಸ್ತೀವಿ ಒಂದು ತಮಿಳು ತೆಲುಗು ಕನ್ನಡ ಮಲಯಾಳಂ ಮತ್ತು ತುಳು ಅಂತ ಹೇಳ್ತೀವಿ ಹಾಗಾದ್ರೆ ರಾಷ್ಟ್ರೀಯ ಭಾರತ ಒಳಗಡೆ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂಥ ಪ್ರಾದೇಶಿಕ ನೃತ್ಯಗಳು ಯಾವಿದಾವೆ ಹೌದಾ ಸೊ ನೃತ್ಯಗಳು ಎಷ್ಟಿದಾವು ಅಂತಾರ ಎಂಟು ಪ್ರಾದೇಶಿಕ ನೃತ್ಯಗಳು ಅಂತ ಇದಾವೆ ಅಥವಾ ಭಾರತ ಶಾಸ್ತ್ರೀಯ ಸ್ಥಾನ ಪಡ್ಕೊಂಡಿರ್ತಕ್ಕಂತಹ ನೃತ್ಯಗಳು ಅಂತಂದಾಗ ಸೊ ಇದೇನಿದೆ ಡಾನ್ಸ್ ಫಾರ್ಮ್ ಇದು ಯಾವ್ದು ಅಂತರ ಭರತನಾಟ್ಯಂ ಅಂತ ಹೇಳ್ತೀವಿ ಸೊ ಈ ಡಾನ್ಸ್ ಫಾರ್ಮ್ ಏನಿದೆ ಇದು ಯಾವ್ದು ಅಂತಾರ ಭರತನಾಟ್ಯಂ ಅಂತ ಹೇಳ್ತೀವಿ ಹಾಗಾದ್ರೆ ಭರತನಾಟ್ಯ ಅಂತಕ್ಕಂಥದ್ದು ಯಾವ ರಾಜ್ಯದ ಈ ಒಂದು ಶಾಸ್ತ್ರೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ನೃತ್ಯ ಅಂತಾರ ತಮಿಳುನಾಡು ಸೊ ಇಲ್ಲಿದೆ ಯಾವುದು ಅಂತಾರ ಭರತನಾಟ್ಯ ಅದೇ ರೀತಿ ಉತ್ತರ ಭಾರತದ ಸ್ಪೆಷಲ್ ಆಗಿರೋದ್ ಯಾವ್ದು ಅಂತಾರ ಕಥಕ್ ಅಂತ ಹೇಳ್ತೀವಿ ಕಥಕ್ ಅಂತಕ್ಕಂಥ ಡ್ಯಾನ್ಸ್ ಫಾರ್ಮ್ ಯಾವ ರಾಜ್ಯಕ್ಕೆ ಸೀಮಿತ ಆಗಿರೋದು ಅಂತಂದ್ರೆ ಕಥಕ್ ಅಂತಕ್ಕಂಥದ್ದು ಉತ್ತರ ಭಾರತ ನಾಟ್ ಓನ್ಲಿ ಸಿಂಗಲ್ ಸ್ಟೇಟ್ ಬರಂಗಿಲ್ಲ ಬಟ್ ಉತ್ತರ ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ಯಾವುದು ಅಂತಂದ್ರೆ ಕಥಕ್ ಅಂತ ಹೇಳ್ತೀವಿ ಸೊ ನಾವು ಈ ಭಾಗದ ಒಳಗಡೆ ಈ ಒಂದೇನ್ ಕಾಣಿಸ್ತಾ ಇದೆ ಈ ಡ್ಯಾನ್ಸ್ ಫಾರ್ಮ್ ಅನ್ನು ಕರಿತೀವಿ ಅಂತ ಕಥಕ್ ಅಂತ ಹೇಳ್ತೀವಿ ಅದೇ ರೀತಿ ಸಾತ್ರಿಯ ಅಂತಕ್ಕಂಥದ್ದು ಯಾವ್ದು ಅಂತಂದ್ರ ಅಸ್ಸಾಂ ಅಸ್ಸಾಂನೊಳಗಡೆ ಇರೋದು ಯಾವ್ದು ಅಂತಂದ್ರ ಸಾತ್ರಿಯಾ ಅಂತಕ್ಕಂಥ ನೋಡ್ತೀವಿ ಹೌದಾ ಸೊ ಇಲ್ಲಿದೆ ಈ ಸಾತ್ರಿಯ ಅಂತಕ್ಕಂಥದ್ದು ಯಾವ್ದು ಅಂತಂದ್ರೆ ಅಸ್ಸಾಂ ನೋಡಕ್ ಕೆಲವೊಂದು ಸಿಮಿಲರ್ ಆಗಿ ಅನಿಸ್ತವೆ ಬಟ್ ಡಾನ್ಸ್ ಫಾರ್ಮ್ಗಳು ಗಳು ಸಾಕಷ್ಟು ವಿಭಿನ್ನತೆಯಿಂದ ಕೂಡಿರ್ತವೆ ಸೊ ಸಾತ್ರಿಯ ಅಂತಕ್ಕಂಥದ್ದು ಏನಾಗುತ್ತೆ ಅಂತಾರ ಅಸ್ಸಾಂನ ಶಾಸ್ತ್ರೀಯ ನೃತ್ಯ ಯಾವುದು ಅಂತಂದ್ರ ಸಾತ್ರಿಯ ಅಂತ ಹೇಳ್ತೀವಿ ಅದೇ ರೀತಿ ಒಡಿಸಿದ್ಯಾ ಯಾವ್ದು ಅಂತಂದ್ರ ಒಡಿಸಿ ಅಂದ್ರೆ ಒಡಿಸಾದು ಒಡಿಸಿ ಅಂತಕ್ಕಂತ ಡಾನ್ಸ್ ಫಾರ್ಮ್ ಇದೆ ಯಾವ್ದು ಅಂತಾರ ಒಡಿಸಿ ಇಲ್ಲಿ ಕಂಡು ಬರುತ್ತೆ ಸೊ ಇದ್ಯಾವುದು ಅಂತಂದ್ರೆ ಒಡಿಸಿ ಅಂತಕ್ಕಂಥ ಡಾನ್ಸ್ ಫಾರ್ಮ್ ಯಾವ ರಾಜ್ಯದೊಳಗಡೆ ಕಂಡುಬರುತ್ತೆ ಕಂಡು ಬರುತ್ತೆ ಅಂತರ ಒಡಿಸ್ಸಾದೊಳಗಡೆ ಇನ್ನ ಮಣಿಪುರದಲ್ಲಿ ಯಾವುದು ಅಂತಂದ್ರ ಮಣಿಪುರಿ ಅಂತಕ್ಕಂತಹ ಡಾನ್ಸ್ ಫಾರ್ಮ್ ಫೇಮಸ್ ಮಣಿಪುರದಲ್ಲಿ ಮಣಿಪುರಿ ಅಂತ ಹೇಳ್ತೀವಿ ಅದೇ ರೀತಿ ಕುಚುಪುಡಿಯಲ್ಲಿ ಫೇಮಸ್ಸು ಅಂತರ ಆಂಧ್ರ ಪ್ರದೇಶದಲ್ಲಿ ಹೌದಾ ಯಾವ್ದು ಅಂತರ ಆಂಧ್ರ ಪ್ರದೇಶದಲ್ಲಿ ಕುಚುಪುಡಿ ಅಂತಕ್ಕಂಥದ್ ಫೇಮಸ್ಸು ಆಂಧ್ರ ಪ್ರದೇಶದಲ್ಲಿ ಯಾವ್ದು ಫೇಮಸ್ಸು ಅಂತಾರ ಕುಚುಪುಡಿ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡು ಕಡೆ ಯಾವ್ದು ಫೇಮಸ್ ಅಂತಂದ್ರ ಕುಚುಪುಡಿ ಅಂತಕ್ಕಂಥದ್ ಫೇಮಸ್ಸು ಅದ್ರ ಜೊತೆಗೆ ಇಲ್ಲಿ ಯಾವ್ದು ಅಂತರ ಕಥಕ್ಕಳಿ ಅಂತ ಹೇಳ್ತೀವಿ ಯಾವ್ದು ಅಂದ್ರ ಕೇರಳದಲ್ಲಿ ಬಹಳಷ್ಟು ಫೇಮಸ್ ಆಗಿರೋದು ಯಾವ್ದು ಅಂತರ ಕಥಕಳಿ ಡಾನ್ಸ್ ಫಾರ್ಮ್ ಎಲ್ಲಿ ಕಂಡು ಬರುತ್ತೆ ಅಂತರ ಕೇರಳ ರಾಜ್ಯದೊಳಗಡೆ ಅದೇ ರೀತಿ ಮೋಹಿನಿ ಅಟ್ಟಂ ಅಂತ ಹೇಳ್ತೀವಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತರ ಕೇರಳದ ಒಳಗಡೆ ಕಂಡು ಬರೋದು ಯಾವ್ದು ಅಂತರ ಮೋಹಿನಿ ಅಟ್ಟಂ ಹಾಗಾದ್ರೆ ನನ್ ಬಿಟ್ಕೊಡ್ರಿ ಭರತನಾಟ್ಯ ಕಂಡು ಎಲ್ಲಿ ಅಂತಂದ್ರ ಈ ಒಂದು ಡಾನ್ಸ್ ಫಾರ್ಮ್ ಕಂಡು ಬರೋದು ಎಲ್ಲಿ ಅಂತಂದ್ರ ತಮಿಳ್ನಾಡು ಒಳಗಡೆ ಬಹಳಷ್ಟು ಫೇಮಸ್ ಯಾವ್ದು ಅಂತರ ಭರತನಾಟ್ಯಂ ಅನ್ನೋದು ಇನ್ನ ಕಥಕ್ ಎಲ್ ಫೇಮಸ್ಸು ಅಂತಾರ ಟೋಟಲ್ ನಮ್ದು ಉತ್ತರ ಭಾರತ ಏನಿದೆ ಉತ್ತರ ಭಾರತದ ಅತಿ ಪ್ರಮುಖವಾಗಿರ್ತಕ್ಕಂಥ ಶಾಸ್ತ್ರೀಯ ನೃತ್ಯ ಯಾವುದು ಅಂತಂದ್ರೆ ಈ ಒಂದು ಕಥಕ್ ಅಂತ ಹೇಳ್ತೀವಿ ಶಾಸ್ತ್ರೀಯ ನೃತ್ಯ ಯಾವುದು ಅಂತಾರ ಕಥಕ್ ಅಂತಕ್ಕಂತ ಡಾನ್ಸ್ ಫಾರ್ಮ್ ಅದು ಬಿಟ್ರೆ ಕಥಕ್ ಕಳಿ ಎಲ್ಲಿ ಕಂಡು ಬರುತ್ತೆ ಅಂತಾರ ಕೇರಳದಲ್ಲಿ ಕಂಡು ಬರ್ತಕ್ಕಂತ ಪುರುಷರು ಮಾತ್ರ ಪ್ರಧಾನ ಮಾಡ್ತಕ್ಕಂತಹ ಪುರುಷರು ಮಾತ್ರ ಪಾತ್ರಧಾರಿಗಳಾಗಿರ್ತಕ್ಕಂಥದ್ದು ಯಾವುದು ಅಂದ್ರ ಕಥಕ್ಳಿ ಎಲ್ಲಿ ಕಂಡು ಬರ್ತಾ ಅಂತಾರ ಕೇರಳ ರಾಜ್ಯದೊಳಗಡೆ ಜೊತೆಗೆ ಇಲ್ಕ್ ಏನ್ ಕಾಣಿಸುತ್ತೆ ನಿಮಗೆ ಕುಚುಪುಡಿ ಅಂತ ಹೇಳ್ತೀವಿ ಈ ಕುಚುಪುಡಿ ಏನಾಗುತ್ತೆ ಅಂದ್ರ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತ ಕುಚುಪುಡಿ ಅಂತಕ್ಕಂತಹ ಒಂದು ಡಾನ್ಸ್ ಫಾರ್ಮ್ ಜೊತೆಗೆ ಮಣಿಪುರಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ಅದ್ರ ಮಣಿಪುರಿ ಅಂತಕ್ಕಂಥದ್ದು ಮಣಿಪುರದ ಒಂದು ಡಾನ್ಸ್ ಫಾರ್ಮ್ ಆಗಿದೆ ಜೊತೆಗೆ ಮೋಹಿನಿ ಅಟ್ಟಂ ಏನಾಗುತ್ತೆ ಅಂದ್ರೆ ಕೇರಳ ಈ ಮೋಹಿನಿ ಅಟ್ಟಂ ಅನ್ ಏನ್ ಮಾಡ್ತಾರೆ ಅಂದ್ರ ಮಹಿಳೆಯರ ಪಾತ್ರಧಾರಿಗಳಾಗಿರ್ತಾರೆ ಕೇರಳದಲ್ಲಿ ಎರಡು ಒಂದು ಕುಚುಪುಡಿ ಒಂದ್ ಫೇಮಸ್ ಇನ್ನೊಂದ್ ಯಾವ್ದು ಅಂದ್ರ ಮೋಹಿನಿ ಅಟ್ಟಂ ಬಟ್ ಸಾರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇರಳದೊಳಗಡೆ ಕಥಕ್ಕಳಿ ಫೇಮಸ್ ಜೊತೆಗೆ ಯಾವುದು ಅಂದ್ರ ಮೋಹಿನಿ ಅಟ್ಟಂ ಕಥಕ್ಳಿ ಅನ್ನೋದು ಪುರುಷರಿಗೆ ಅಷ್ಟೇ ಸೀಮಿತ ಮೋಹಿನಿ ಅನ್ನೋದು ಏನು ಅಂತ ಮಹಿಳೆಯರಿಗೆ ಮಾತ್ರ ಸೀಮಿತ ಅದಾದ್ರ ಒಡಿಸಿ ಒಡಿಸಾದಲ್ಲಿ ಕಂಡು ಬರುತ್ತೆ ಜೊತೆ ಯಾವುದು ಅಂದ್ರ ಸಾತ್ರಿಯ ಒಳಗಡೆ ಕಂಡು ಬರ್ತಕ್ಕಂತ ಡಾನ್ಸ್ ಫಾರ್ಮ್ಗಳು ಹಾಗಾದ್ರೆ ಏನೊಂದ್ಸರ್ತಿ ನೋಡ್ಬಿಡ್ರಿ ಡಾನ್ಸ್ ಫಾರ್ಮ್ಗಳು ಯಾವ ಇದಾವೆ ಅಂತ ನೋಡಿದ್ರೆ ಸೊ ಇಲ್ಲಿ ಭರತನಾಟ್ಯ ಅಂದಾಗ ಎಲ್ಲಿ ಫೇಮಸ್ಸು ಅಂತರ ತಮಿಳ್ನಾಡು ಕಥಕ್ ಅಂದ್ರೆ ಉತ್ತರ ಭಾರತ ಅಸ್ಸಾಂ ಒಳಗಡೆ ಸಾತ್ರಿಯ ಒಡಿಸ್ಸಾದಲ್ಲಿ ಒಡಿಸ್ಸಿ ಮಣಿಪುರದಲ್ಲಿ ಮಣಿಪುರಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣದೊಳಗಡೆ ಕುಚಿಪುಡಿ ನೆಕ್ಸ್ಟ್ ಕೇರಳದೊಳಗಡೆ ಪುರುಷರಿಗೆ ಸಂಬಂಧಪಟ್ಟಂಗೆ ಯಾವುದು ಅಂತಂದ್ರ ಕಥಕಳಿ ಅದೇ ಕೇರಳದೊಳಗಡೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಯಾವುದು ಅಂತಂದ್ರ ಮೋಹಿನಿ ಅಟ್ಟಂ ಸೊ ಇವಿಷ್ಟು ಏನಾಗಿದ್ದವು ಅಂದ್ರ ಭಾರತದ ಶಾಸ್ತ್ರೀಯ ಸ್ಥಾನ ಪ್ರಮಾಣ ಪಡ್ಕೊಂಡಿರ್ತಕ್ಕಂತಹ ನೃತ್ಯಗಳು ಎಷ್ಟು ಅಂತಂದ್ರೆ ಎಂಟು ನೃತ್ಯಗಳಿದಾವೆ ಅದ್ರ ಜೊತೆಗೆ ಇದನ್ನು ಹೊರತುಪಡಿಸು ಕೂಡ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ನೃತ್ಯಗಳು ಜಾನಪದ ನೃತ್ಯ ಆಗಿರ್ಬೋದು ಹೌದಾ ಅಥವಾ ಆಯಾ ಭಾಗದಲ್ಲಿ ಮಾಡ್ತಕ್ಕಂಥ ಪ್ರಾದೇಶಿಕ ನೃತ್ಯಗಳಾಗಿರ್ಬೋದು ಯಾವ ವಿಧವು ಅಂತರ ಕರ್ನಾಟಕ ಅಂದ್ವಿ ಅಂತಂದ್ರೆ ಯಕ್ಷಗಾನ ಬಹಳಷ್ಟು ಫೇಮಸ್ ಕರ್ನಾಟಕದ ಜಾನಪದ ನೃತ್ಯ ಕಲನೆ ಯಾವುದು ಅಂತರ ಯಕ್ಷಗಾನ ಅಂತ ಹೇಳ್ತೀವಿ ಅದಾಗಿರ್ಬೋದು ವೀರಗಾಸೆ ಆಗಿರ್ಬೋದು ಜೊತೆಗೆ ಬಯಲಾಟ ಆಗಿರ್ಬೋದು ಮತ್ತು ಡೊಳ್ಳು ಕುಣಿತ ಆಗಿರ್ಬೋದು ಅದ ಭೂತಾರಾಧನೆ ಆಗಿರ್ಬೋದು ಹೌದಾ ಇವೆಲ್ಲವೂ ಏನ ನಾಗಾರಾಧನೆ ಆಗಿರ್ಬೋದು ಇವುಗಳು ಕರ್ನಾಟಕದ ಒಳಗಡೆ ಆಗ್ತತಿ ಅಂದ್ರ ಬಹಳಷ್ಟು ಫೇಮಸ್ ಆಗಿರೋದು ಯಕ್ಷಗಾನ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಕರಾವಳಿ ಜಿಲ್ಲೆಗಳಲ್ಲಿ ಕಂಡುಬರ್ತಕ್ಕಂತಹದ್ದು ಒಂದು ಬಹಳಷ್ಟ್ ಪ್ರಮುಖವಾಗಿರ್ತಕ್ಕಂಥ ನೃತ್ಯ ಪ್ರಕಾರ ಅಂತ ಹೇಳ್ತೀವಿ ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ಬಂದ್ರೆ ಕುಚುಪುಡಿ ಮತ್ತು ಕೊಟ್ಟಮ್ ಎಲ್ಲಿ ಫೇಮಸ್ ಅಂದ್ರ ಆಂಧ್ರ ಪ್ರದೇಶದ ಜಾನಪದ ನೃತ್ಯ ಕೂಡ ಹೌದು ಇನ್ನ ಕೇರಳದೊಳಗಡೆ ಅವಾಗ ಅವಾಗ ನೋಡಿದ್ವಿ ಕಥಕಡಿ ಆಗಿರ್ಬೋದು ಅಟ್ಟಂ ಆಗಿರ್ಬೋದು ಜೊತೆಗೆ ಯಾವುದು ಅಂದ್ರ ತಯಂ ಅಂತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಇನ್ನ ಮಹಾರಾಷ್ಟ್ರದಲ್ಲಿ ಲಾವಣಿ ಅಂತಕ್ಕಂಥ ಡಾನ್ಸ್ ಫಾರ್ಮ್ ಆಗಿರ್ಬಹುದು ತಮಾಷಾ ಅಂತಕ್ಕಂಥ ಡಾನ್ಸ್ ಫಾರ್ಮ್ ಆಗಿರ್ಬೋದು ಅಂಡ್ ದಶಾವತಾರ ಅಂತಕ್ಕಂಥ ಡಾನ್ಸ್ ಫಾರ್ಮ್ ಗಳು ಫೇಮಸ್ ಆಗಿರುತ್ತೆ ಅಂತ ಮಹಾರಾಷ್ಟ್ರದೊಳಗಡೆ ಫೇಮಸ್ ಇನ್ನ ಗುಜರಾತ್ ಒಳಗಡೆ ಗಾಬ್ರಾ ಆಗಿರ್ಬೋದು ರಾಸ್ ಮತ್ತು ದಾಂಡಿಯಾ ಅಂತ ಹೇಳ್ತೇವೆ ಈ ದಾಂಡಿಯಾ ನವರಾತ್ರಿ ಉತ್ಸವದ ಒಳಗಡೆ ಅತಿ ಹೆಚ್ಚ ಫೇಮಸ್ ಗುಜರಾತ್ ಕೋಲಾಟ ತರ ಮಾಡ್ತಾರೆ ಸೊ ಗಾ ದಾಂಡಿಯಾ ಅಂತ ನಾವು ಗುರುತಿಸ್ತೀವಿ ಸೊ ಗಾಬ್ರಾ ಆಗಿರ್ಬೋದು ರಾಸ್ ಆಗಿರ್ಬೋದು ಮತ್ತು ದಾಂಡಿಯಾ ಅಂತ ಹೇಳ್ತೀವಿ ಇವುಗಳು ಅತಿ ಹೆಚ್ಚ ಫೇಮಸ್ ಆಗಿರೋದಿಲ್ಲ ಅಂತರ ಗುಜರಾತ್ ಒಳಗಡೆ ಆದ್ರೆ ನಮ್ಮ ಕರ್ನಾಟಕ ಒಳಗಡೆ ಬಹಳಷ್ಟು ಫೇಮಸ್ ಆಗಿರೋದು ಯಾವ್ದು ಅಂತ ಯಕ್ಷಗಾನ ಅನ್ನೋದನ್ನ ಮರಿಬೇಡಿ ಸೊ ಅದ್ರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರ ರಾಸ್ಲೀಲಾ ಅಂತ ಹೇಳ್ತೀವಿ ಅಂಡ್ ರಾಮ್ಲೀಲಾ ಆಗಿರ್ಬಹುದು ಇನ್ನೊಂದು ಯಾವುದು ಅಂತರ ನೋಟಂಕಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರ ಉತ್ತರ ಪ್ರದೇಶದ ನೃತ್ಯಗಳು ಅಂತ ಹೇಳ್ತೀವಿ ಅವು ಶಾಸ್ತ್ರೀಯ ಹೊರತು ಹೊರತುಪಡಿಸಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೃತ್ಯಗಳು ರಾಮ್ಲೀಲಾ ಆಗಿರ್ಬೋದು ರಾಸ್ಲೀಲಾ ಆಗಿರ್ಬಹುದು ನೋಟಂಕಿ ಆಗಿರ್ಬಹುದು ಎಲ್ಲಿ ಫೇಮಸ್ ಅಂತಂದ್ರ ಉತ್ತರ ಪ್ರದೇಶದೊಳಗಡೆ ಫೇಮಸ್ ಅದ್ ಬಿಟ್ರೆ ಪಂಜಾಬ್ ಒಳಗಡೆ ಯಾವ್ದು ಅಂತಂದ್ರೆ ಭಾಂಗ್ರಾ ಆಗಿರ್ಬೋದು ಗಿಡ್ಡ ಆಗಿರ್ಬೋದು ನಕೋಲ್ ಅಂತಕ್ಕಂಥ ನಕೋಲ್ ಅಂತಕ್ಕಂಥದ್ದು ಎಲ್ಲಿ ಫೇಮಸ್ಸು ಅಂತಾರ ಪಂಜಾಬ್ ಒಳಗಡೆ ಫೇಮಸ್ ಆಗಿರ್ತಕ್ಕಂಥ ಡಾನ್ಸ್ ಫಾರ್ಮ್ ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಯಾವ್ದು ಅಂತಾರ ಚಾಕ್ರಿ ಮತ್ತು ಡಮರಿ ಅಂತಕ್ಕಂಥ ಫೇಮಸ್ಸು ಪಶ್ಚಿಮ ಬಂಗಾಳದೊಳಗಡೆ ಜಾತ್ರಾ ಮತ್ತು ಚೌ ಅಂತಕ್ಕಂಥ ಫೇಮಸ್ ಜೊತೆಗೆ ಬಿಹಾರದೊಳಗಡೆ ಮಧುಬಾಣಿ ಅಂತಕ್ಕಂಥದ್ದು ಜೊತೆಗೆ ಹಿಮಾಚಲ್ ಪ್ರದೇಶದ ಗಡ್ಡಿ ಅಂತಕ್ಕಂಥದ್ದು ಇದೇ ಒಂದು ಗಡ್ಡಿ ಆ ವೇಷಭೂಷಣ ಧರಿಸ್ಕೊಂಡು ಇತ್ತೀಚೆಗೆ ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ಶಿಖರಗಳನ್ನು ಕೂಡ ಏರಿದ್ರು ರಾಜಸ್ಥಾನದೊಳಗಡೆ ಯಾವ್ದು ಅಂದ್ರ ಗಂಗೂರ್ ಮತ್ತು ಘೋಮರ್ ಅಂತ ಹೇಳ್ತೀವಿ ರಾಜಸ್ಥಾನದೊಳಗಡೆ ಯಾವ್ದು ಅಂತಾರ ಗಂಗೂರ್ ಮತ್ತು ಘೋಮರ್ ಅಂತಕ್ಕಂಥದ್ದು ಎಲ್ ಫೇಮಸ್ ಅಂತಾರ ರಾಜಸ್ಥಾನದೊಳಗಡೆ ಸೊ ಹಾಗಾದ್ರೆ ಇಲ್ಲಿ ಇವೆಲ್ಲೇ ನೆನ್ಪಿಡಕ್ಕಿಂತ ಮುಂಚೆ ಫಸ್ಟ್ ನಮಗ್ ಜಾಸ್ತಿ ಫೋಕಸ್ ಯಾವ್ದ್ರ ಮೇಲ್ಗಡೆ ಮಾಡ್ರಿ ಅಂದ್ರೆ ಶಾಸ್ತ್ರೀಯ ನೃತ್ಯಗಳಂತ ಎಂಟು ನೃತ್ಯಗಳಿದಾವೆ ಅವುಗಳ ಮೇಲ್ಗಡೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ರಿ ಮ್ಯಾಕ್ಸಿಮ್ ಕ್ವಶನ್ ಇಲ್ಲಿ ತನಕ ಕೇಳಿದ್ದು ಅವುಗಳ ಮೇಲ್ಗಡೆ ಕೇಳಿದಾನೆ ಬಟ್ ಇವು ಕೂಡ ಇಂಪಾರ್ಟೆಂಟ್ ಬಟ್ ಫಸ್ಟ್ ಪ್ರಯೋರಿಟಿ ಯಾವ್ದು ಕೊಡ್ರಿ ಅಂತರ ಆ ಎಂಟು ಶಾಸ್ತ್ರೀಯ ನೃತ್ಯಗಳಿಗೆ ಪ್ರಯೋರಿಟಿ ಕೊಡ್ರಿ ಹಾಗಾದ್ರೆ ಯಕ್ಷಗಾನ ವೀರಗಾಸೆ ಬಯಲಾಟ ಮತ್ತು ಡೊಳ್ಳು ಕುಣಿತ ಕರ್ನಾಟಕ ಸಂಬಂಧಪಟ್ಟಿದ್ದಾವೆ ಕುಚಿಪುಡಿ ಮತ್ತು ಕೊಟ್ಟಮ್ ಆಂಧ್ರ ಪ್ರದೇಶ ಸಂಬಂಧಪಟ್ಟಿದ್ದಾವೆ ಕಥಕಳಿ ಮೋಹಿನಿಯಾಟ ಮತ್ತು ತಯ್ಯಮ್ ಅಂತಕ್ಕಂಥದ್ದು ಕೇರಳಕ್ಕೆ ಸಂಬಂಧ ಇದೆ ಲಾವಣಿ ತಮಾಷಾ ಮತ್ತು ದಶಾವತಾರ ಅಂತಕ್ಕಂಥದ್ದು ಮಹಾರಾಷ್ಟ್ರ ಫೇಮಸ್ ಗಾಬ್ರಾ ರಾಸ್ ಮತ್ತು ದಾಂಡಿಯಾ ಅಂತಕ್ಕಂಥದ್ದು ಗುಜರಾತ್ ಅಲ್ಲಿ ಫೇಮಸ್ಸು ಇನ್ನ ರಾಮ್ ಲೀಲಾ ಅಂತಕ್ಕಂಥದ್ದು ಜೊತೆಗೆ ನೋಟಂಕಿ ಅಂತಕ್ಕಂಥದ್ದು ಉತ್ತರ ಪ್ರದೇಶ ನೆಕ್ಸ್ಟ್ ಬಾಂಗ್ರಾ ಗಿಡ್ಡ ಮತ್ತು ನಕ್ಕೋಲ್ ಅಂತಕ್ಕಂಥದ್ದು ಪಂಜಾಬ್ ಅಲ್ಲಿ ನೆಕ್ಸ್ಟ್ ಚಾಕ್ರಿ ಮತ್ತು ಡಮಾರಿ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರದೊಳಗಡೆ ಜಾತ್ರಾ ಮತ್ತು ಚೌ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದೊಳಗಡೆ ನೆಕ್ಸ್ಟ್ ಮಧುಬಾಣಿ ಅಂತಕ್ಕಂಥದ್ದು ಬಿಹಾರ ಗಡ್ಡಿ ಅಂತಕ್ಕಂಥದ್ದು ಹಿಮಾಚಲ್ ಪ್ರದೇಶ್ ಗಂಗೂರ್ ಮತ್ತು ಘೋಮರ್ ಅಂತಕ್ಕಂಥದ್ದು ಎಲ್ಲಿ ಅಂತ ರಾಜಸ್ಥಾನದ ಪ್ರಮುಖ ನೃತ್ಯಗಳು ಅಂತ ಹೇಳ್ತೀವಿ ಇನ್ನ ಕರ್ನಾಟಕದೊಳಗಡೆ ಇರ್ತಕ್ಕಂತಹ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ನಾವು ನೋಡ್ತಕ್ಕಂಥ ನೃತ್ಯ ಪ್ರಕಾರಕ್ಕೆ ಬಂದ್ವಿ ಅಂತಂದ್ರೆ ನಮ್ಮ ಕರ್ನಾಟಕದ ನೃತ್ಯ ಪ್ರಕಾರಕ್ಕೆ ನಾವು ಬಂದ್ವಿ ಅಂತಂದ್ರ ಮುಖ್ಯವಾಗಿ ನಮ್ಮ ಕರ್ನಾಟಕದೊಳಗಡೆ ಯಕ್ಷಗಾನ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಅದು ಕರಾವಳಿ ತೀರದೊಳಗಡೆ ಕರಾವಳಿ ತೀರ ಭಾಗವನ್ನು ಹೊರತು ಪಡಿಸಿನೂ ಕೂಡ ಕೆಲವೊಂದಿಷ್ಟು ಭಾಗದೊಳಗಡೆ ಏನ್ ಮಾಡ್ತೀವಿ ಅಂತ ನಾವು ಕೆಲವೊಂದಿಷ್ಟು ನೃತ್ಯಗಳನ್ನ ನೋಡ್ತೀವಿ ಯಾವ್ಯಾವು ಅಂತಂದ್ರೆ ಕೊಡಗು ದೊಳಗಡೆ ಯಾವ್ದು ಅಂತಾರ ಹುತ್ತರಿ ಕುಣಿತ ಅಂತ ಹೇಳ್ತೀವಿ ಯೂಶ್ವಲಿ ಸುಗ್ಗಿ ಕಾಲದೊಳಗಡೆ ಆಗಿರ್ತಕ್ಕಂಥದ್ದು ಇದು ಸುಗ್ಗಿ ಕಾಲ ಅಂತ ಏನ್ ಹೇಳ್ತೀವಿ ಅಂದ್ರ ಪಂಜಾಬ್ ಒಳಗಡೆ ಬೈಸಾಕಿ ಅಂತಕಂತ ಹಬ್ಬವನ್ನ ಯಾವ ಅಂದ್ರೆ ಡಾನ್ಸ್ ಫಾರ್ಮ್ ಹೆಂಗಿತ್ತು ಬೈಸಾಕಿ ಅಂತಕಂತ ಹಬ್ಬವನ್ನ ಆಚರಣೆ ಮಾಡ್ತಾರೆ ಸುಗ್ಗಿ ಕಾಲದೊಳಗಡೆ ಅದೇ ರೀತಿ ಕೊಡಗು ಜಿಲ್ಲೆ ಒಳಗಡೆ ಸುಗ್ಗಿ ಕಾಲದ ಅಥವಾ ಸುಗ್ಗಿ ಕುಣಿತ ಅಂತ ಬಿಟ್ಟು ನಾವ್ ಹೆಂಗ್ ಕಾಮನ್ ಆಗಿ ಹೇಳ್ತೀವಿ ಸುಗ್ಗಿ ಟೈಮ್ ಮಾಡತಕ್ಕಂತ ಡಾನ್ಸ್ ಅಂತ ಹೇಳ್ತೀವಿ ಅದೇ ಯಾವುದು ಅಂದ್ರ ಹುತ್ತರಿ ಕುಣಿತ ಅಥವಾ ಉಮ್ಮತಾಟ ಅಂತ ಕೂಡ ಕರೀತಾರೆ ಇದನ್ನ ಏನೋ ಕೊಪ್ಪಳದಲ್ಲಿ ಯಾವುದು ಅಂದ್ರೆ ಕರಡಿ ಮಜಲು ಬಹಳಷ್ಟು ಫೇಮಸ್ ಕೊಪ್ಪಳದಲ್ಲಿ ಕರಡಿ ಮಸಲ್ ಫೇಮಸ್ ಬೀದರ್ದೊಳಗಡೆ ಬೂತೇರು ಹಾಡುವ ಕುಣಿತ ಅಂತ ಹೇಳ್ತೀವಿ ಬೂತೇರು ಆಗಿರ್ಬೋದು ಹಾಡುವ ಕುಣಿತ ಇವುಗಳು ಏನಾಗುತ್ತೆ ಅಂದ್ರ ಫೇಮಸ್ ಎಲ್ಲಿ ಅಂದ್ರೆ ಬೀದರ್ದೊಳಗಡೆ ಇನ್ನ ಬಳ್ಳಾರಿ ಒಳಗಡೆ ದೊಡ್ಡಾಟ ಅಂತಕ್ಕಂಥದ್ದು ಬುರ್ರ ಕಥಾ ಅಂಡ್ ತೊಗಲು ಗೊಂಬೆ ಆಟ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಎಲ್ಲಿ ಅಂದ್ರ ಬಳ್ಳಾರಿ ಒಳಗಡೆ ಅಂಡ್ ಕರಾವಳಿ ಜಿಲ್ಲೆಗಳಲ್ಲಿ ಯಾವ್ದು ಫೇಮಸ್ ಅಂತಾರ ಯಕ್ಷಗಾನ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರೋದು ಎಲ್ಲಿ ಅಂತಾರ ಕರಾವಳಿ ಜಿಲ್ಲೆ ಒಳಗಡೆ ಸೊ ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಬಹಳಷ್ಟು ಸ್ಪೆಸಿಫಿಕ್ ಆಗಿರೋದು ಯಾವ್ದು ಅಂತಂದ್ರೆ ಯಕ್ಷಗಾನ ಬಹಳಷ್ಟು ಇಂಪಾರ್ಟೆಂಟ್ ಹೌದಾ ಯಕ್ಷಗಾನ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಹಾಗಾದ್ರೆ ಯಕ್ಷಗಾನವು ಸಾಂಪ್ರದಾಯಿಕ ರಂಗಭೂಮಿ ಆಗಿದ್ದು ಯಕ್ಷಗಾನ ಅಂತಕಂತ ನಮ್ಮ ಕರ್ನಾಟಕ ಒಂದು ಸಾಂಪ್ರದಾಯಿಕ ಡ್ಯಾನ್ಸ್ ಹೋಮ್ ಆಗಿರತ್ತೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರೊಳಗಡೆ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರ ಅದ್ರ ಪಶ್ಚಿಮ ಭಾಗದ ಒಳಗಡೆ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತಾರ ಯಕ್ಷಗಾನ ಅಂತಕ್ಕಂಥದ್ದು ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಯೊಳಗಡೆ ನೃತ್ಯ ಸಂಗೀತ ಸಂಭಾಷಣೆ ವೇಷಭೂಷಣವನ್ನ ಏನ್ ಮಾಡುತ್ತೆ ಅಂದ್ರ ಯಕ್ಷಗಾನದೊಳಗಡೆ ಒಳ್ಳೆ ಅಂದ್ರ ಆದ್ರ ಅಂದ್ರ ಮಾತಿರಂಗಿಲ್ಲ ಬಟ್ ಮೌನದಿಂದ ಏನಾಗಿರತ್ತೆ ಅಂದ್ರೆ ಸಂಭಾಷಣೆ ವ್ಯಕ್ತವಾಗ್ತಾ ಇರತ್ತೆ ಸಂಗೀತ ಇರತ್ತೆ ನೃತ್ಯ ಇರತ್ತೆ ಇವೆಲ್ಲ ಸಂಭಾಷಣಗಳನ್ನ ಒಳಗೊಂಡಿರೋದು ಯಾವ್ದು ಅಂತಾರ ಯಕ್ಷಗಾನ ಇನ್ನ ಭಕ್ತಿ ಚಳವಳಿಯ ಅವಧಿಯೊಳಗಡೆ ಇದು ಪೂರ್ವ ಶಾಸ್ತ್ರೀಯ ಸಂಗೀತ ಮತ್ತು ರಂಗಭೂಮಿಯ ವಿಕಸನಗೊಂಡಿತ್ತು ಅಂತ ಭಕ್ತಿ ಚಳುವಳಿಗಳ ಕಾಲದಿಂದ ಏನಾಗಿತ್ತು ಅಂತಾರ ಯಕ್ಷಗಾನ ಅಂತಕ್ಕಂಥದ್ದು ಹುಟ್ಕೊಂಡಿದೆ ಸೊ ಈ ಯಕ್ಷಗಾನದಲ್ಲಿ ಏನ್ ಮಾಡ್ತಾರೆ ಅಂದ್ರ ಮುಖ್ಯವಾಗಿ ಈ ಒಂದು ರಾಮಾಯಣ ಮತ್ತು ಮಹಾಭಾರತದ ಪಾತ್ರಧಾರಿಗಳನ್ನ ಆ ವೇಷಭೂಷಣವನ್ನು ಹಾಕೊಂಡು ಅದ್ರ ಮೂಲಕ ಏನ್ ಮಾಡ್ತಾರೆ ಅಂತಾರ ಕಥಾ ಸಂಕಲಗಳನ್ನ ಅಥವಾ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರ್ತಕ್ಕಂತಕ್ಕಂತ ಕಥೆಗಳನ್ನ ಏನ್ ಮಾಡ್ತಿರ್ತಾರೆ ಅಂತ ವ್ಯಕ್ತಪಡಿಸ್ತಾ ಇರ್ತಾರೆ ಇನ್ನ ಯಕ್ಷಗಾನದೊಳಗಡೆ ಏನಾಗಿದ್ದಾವ ಅಂದ್ರೆ ಎರಡು ಟೈಪ್ಸ್ ಗಳಿದಾವೆ ಒಂದ್ ಯಾವ್ದು ಒಂಥರ ಮೂಡಲೋಪಾಯ ಯಕ್ಷಗಾನ ಅಂತ ಹೇಳ್ತಿವಿ ಇನ್ನೊಂದ್ ಯಾವ್ದು ಅಂತಾರ ಪಡುವಲಪಾಯ ಯಕ್ಷಗಾನ ಅಂತ ಹೇಳ್ತಿವಿ ಈ ತೆಂಕುತಿಟ್ಟು ಬಡಗತಿಟ್ಟು ಮೂಡಲಪಾಯ ಪಡುವಲಪಾಯ ಇವುಗಳ ಮೇಲ್ಗಡೆ ಕ್ವಶನ್ ಕೂಡ ಕೇಳಿದಾನೆ ಸೊ ಹಾಗಾಗಿ ಯಕ್ಷಗಾನದಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಿಧಗಳು ಎಷ್ಟು ಅಂತಾರ ಎರಡು ವಿಧಗಳು ಹಾಗಾದ್ರೆ ಕರ್ನಾಟಕದ ಪೂರ್ವ ಪ್ರದೇಶಗಳಂತ ಏನ್ ಕರಿತೀವಿ ಹಾಸನ ಆಗಿರ್ಬೋದು ಚನರಾಯಪಟ್ಟಣ ಮತ್ತು ಅರಸಿಕೆರೆ ತಾಲೂಕು ಮಂಡ್ಯ ಜಿಲ್ಲೆಯೊಳಗಡೆ ಆಗಿರ್ಬೋದು ಇಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರೋದು ಯಾವ್ದು ಅಂತಾರ ಮೂಡಲೋಪಾಯ ಅಂದ್ರ ಮೂಡಲ ದಿಕ್ಕಿಗೆ ಸಂಬಂಧಪಟ್ಟ ಮೂಡವಲೋಪಾಯ ಯಕ್ಷಗಾನ ಬಹಳಷ್ಟು ಫೇಮಸ್ ಏನಾದ್ಬಿಟ್ರೆ ಪಡುವಲ್ಲಪಾಯ ಯಕ್ಷಗಾನ ಅಂತ ಹೇಳ್ತೀವಿ ವಿಸ್ತೃತ ಕರ್ನಾಟಕದ ಪಶ್ಚಿಮ ಭಾಗಗಳು ಕಾಸರಗೋಡ್ ಆಗಿರ್ಬೋದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಸೇರಿದಂತೆ ಈ ಕಡೆ ಭಾಗದ ಒಳಗಡೆ ಇರೋದು ಯಾವ್ದು ಅಂತಂದ್ರ ಪಡುವಲ್ಲ ಈ ಒಂದು ಅಹ್ ಪಡುವಲ್ಲಪಾಯ ಯಕ್ಷಗಾನ ಅಂತ ಹೇಳ್ತೀವಿ ಮೂಡಲಪಾಯ ಮತ್ತು ಪಡುವಲಪಾಯ ಯಕ್ಷಗಾನ ಹಾಗಾದ್ರೆ ಈ ಪಡುವಲಪಾಯಿ ಯಕ್ಷ ಯಕ್ಷಗಾನದೊಳಗಡೆ ಮತ್ತೆ ಏನಾಗಿದವು ಅಂತ ಎರಡು ಟೈಪ್ಸ್ ಗಳು ಇದ್ದಾವೆ ಒಂದ್ ಯಾವ್ದು ಅಂದ್ರ ತೆಂಕುತಿಟ್ಟು ಅಂತ ಕರಿತೀವಿ ಇನ್ನೊಂದ್ ಯಾವ್ದು ಅಂತರ ಬಡಗುತಿಟ್ಟು ಅಂತ ಹೇಳ್ತೀವಿ ಒಂದು ತೆಂಕುತಿಟ್ಟು ಇನ್ನೊಂದ್ ಯಾವ್ದು ಅಂತರ ಬಡಗುತಿಟ್ಟು ಹಂಗಾದ್ರೆ ಈ ರಂಗಭೂಮಿ ಶೈಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ವಿವಿಧ ಈ ಒಂದು ರೂಪಗಳಲ್ಲಿ ಏನಾಗುತ್ತೆ ಅಂತಾರೆ ಕಂಡು ಬರುತ್ತೆ ಹಾಗಾದ್ರೆ ದಕ್ಷಿಣ ಕನ್ನಡದಿಂದ ತುಳುನಾಡು ಪ್ರದೇಶದ ಕಾಸರಗೋಡಿನವರೆಗೂ ಯಕ್ಷಗಾನದ ರೂಪವನ್ನು ಏನಂದ್ ಕರಿತಾರೆ ಅಂತಾರ ತೆಂಕ ತೆಂಕುತಿಟ್ಟು ಅಂತ ಕರಿತ ಕರೀತಾರೆ ಎಲ್ಲಿಂದ ಎಲ್ಲಿ ತನ ಅಂತಾರ ದಕ್ಷಿಣ ಕನ್ನಡದಿಂದ ತುಳುನಾಡು ಪ್ರದೇಶದಿಂದ ಹಿಡ್ಕೊಂಡು ಈ ಒಂದು ಕಾಸರಗೋಡಿನವರೆಗುನು ಏನಂತ ಕರಿತಾರೆ ಅಂತಾರ ಆ ಯಕ್ಷಗಾನದ ರೂಪವನ್ನ ತೆಂಕುತಿಟ್ಟು ಅಂತ ಕರೀತಾರೆ ಇನ್ನ ಅದು ಬಿಟ್ರೆ ಉತ್ತರಕ್ಕೆ ಉಡುಪಿಯಿಂದ ಉತ್ತರ ಕನ್ನಡದವರೆಗೂ ಏನಂದ್ ಕರಿತಾರೆ ಅಂತಂದ್ರ ಅಂದ್ರ ಉಡುಪಿಯ ಉತ್ತರ ಭಾಗದಿಂದ ಹಿಡ್ಕೊಂಡು ಈ ಉತ್ತರ ಕನ್ನಡ ಏನಂತ ಕರೀತಾರೆ ಅಂತಂದ್ರ ಬಡಗ ತಿಟ್ಟು ಅಂತ ಕರೀತಾರೆ ದಕ್ಷಿಣ ಕನ್ನಡವರ್ಗ ತಂಕು ತಿಟ್ಟು ಉತ್ತರ ಕನ್ನಡ ಒಳಗಡೆ ಏನಂತ ಕರಿತೀವಿ ಅಂತಾರ ತಿಟ್ಟು ಅಂತ ಕರೀತಾರೆ ಈ ಎರಡು ರೂಪಗಳನ್ನ ಎಲ್ಲಾ ಪ್ರದೇಶದಾದ್ಯಂತ ಸಮಾನವಾಗಿ ಏನ್ ಮಾಡ್ತಾರೆ ಅಂತರ ಆಡ್ಲಾಗುತ್ತೆ ಸೊ ಭಾಗಗಳ ವೈಸ್ ಏನ್ ಮಾಡ್ತಾರೆ ಅಂದ್ರೆ ಆಯಾ ಭಾಗದ ಹೆಸರು ಬೇರೆ ಇದೆ ಬಟ್ ಎಲ್ಲಾ ಕಡೆ ಏನಾಗುತ್ತೆ ಅಂತಾರ ಸೇಮ್ ಡಾನ್ಸ್ ಫಾರ್ಮ್ನೆ ಇರುತ್ತೆ ಹಾಗಾದ್ರೆ ಯಕ್ಷಗಾನವನ್ನು ಸಾಂಪ್ರದಾಯಿಕವಾಗಿ ಮುಸಂಜೆ ಟೈಮ್ ಇಂದ ಹಿಡ್ಕೊಂಡು ಅಂದ್ರೆ ಈವ್ನಿಂಗ್ ಟೈಮ್ ಒಳಗಡೆ ಸ್ಟಾರ್ಟ್ ಮಾಡಿದ್ವಿ ಅಂತ ಅರ್ಲಿ ಮಾರ್ನಿಂಗ್ ತನನು ಅಂದ್ರ ಮಾರ್ನಿಂಗ್ ತನನು ಏನಾಗುತ್ತೆ ಅಂತಂದ್ರೆ ಅಂದ್ರೆ ಬೆಳಗಿನ ಮುಂಜಾವಿನ ಸಮಯ ತನನು ಅದರನ್ನ ಪ್ರಸ್ತುತ ಪಡಿಸ್ಲಾಗುತ್ತೆ ಸೊ ಇದು ಏನೇನು ಒಳಗೊಂಡಿರುತ್ತೆ ಅಂತ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಭಾಗವತ ಆಗಿರ್ಬೋದು ಹಿಂದೂ ಮತ್ತು ಜೈನ ಮತ್ತು ಇತರೆ ಪ್ರಾಚೀನ ಭಾರತೀಯ ಸಂಪ್ರದಾಯಗಳಿಂದ ಏನಾಗತ್ತೆ ಅಂದ್ರ ಪ್ರೇರೇಪಣೆಗೊಂಡು ಅದೇ ಒಂದು ಕಥಾ ಸಂಕಲಗಳ ಸಂಕಲನಗಳನ್ನ ಯಕ್ಷಗಾನದ ಮೂಲಕ ಏನ್ ಮಾಡ್ತಾರೆ ಅಂತ ತೋರಿಸ್ತಾ ಹೋಗ್ತಾರೆ ಹಂಗಾದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಾರೆ ಯಕ್ಷಗಾನ ಸಂಬಂಧಪಟ್ಟಂಗೆ ಯಕ್ಷಗಾನ ಸಂಬಂಧ ಪಟ್ಟಂಗೆ ಇರ್ತಕ್ಕಂಥ ಅಥವಾ ಈ ಒಂದು ಪ್ರಸಿದ್ಧ ಕಲಾವಿದರು ಅಂತ ಹೇಳ್ತೀವಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕ ಯಾಕಂದ್ರೆ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಅಂದ್ರ ಮಹಾಬಲ್ ಹೆಗಡೆ ಅಂತ ಕೊಟ್ಬಿಟ್ಟು ಇವು ಈ ಕೆಳಗಿನ ಯಾವ ಕಥಾ ಅಥವಾ ಯಾವ ಕಲೆಗೆ ಪ್ರಸಿದ್ಧಿಯನ್ನ ಹೊಂದಿದ್ರು ಅಂತ ಕ್ವಶನ್ ಕೇಳ್ತಾನೆ ಆ ಲಾಸ್ಟ್ ಟೈಮ್ ಕೇಳಿದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಯಾವ ಒಂದು ಕಲೆಗೆ ಫೇಮಸ್ ಅಂತ ಕೇಳಿದ ಸೊ ಹಾಗಾಗಿ ವೈಯಕ್ತಿಕ ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರು ಕೂಡ ಏನಾಗಿರ್ಬೇಕು ಅಂದ್ರೆ ಗೊತ್ತಿರಬೇಕು ಯಕ್ಷಗಾನ ಫೇಮಸ್ ಆಗಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಕೆರೆಮನೆ ಶಂಭು ಹೆಗಡೆ ಆಗಿರ್ಬೋದು ಮಹಾಬಲ್ ಹೆಗಡೆ ಆಗಿರ್ಬೋದು ಚಿಟ್ಟಾನಿ ರಾಮಚಂದ್ರ ಹೆಗಡೆ ಆಗಿರ್ಬೋದು ಇವರು ಆಮೇಲೆ ಮಹಾಬಲ್ ಹೆಗಡೆ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಈ ಚಿಟ್ಟಾನಿ ರಾಮಚಂದ್ರ ಹೆಗಡೆ ಅಂತ ಹೇಳ್ತೀವಿ ಇವರೆಲ್ಲ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಯಕ್ಷಗಾನ ಕಲಾವಿದರು ಅಂತ ಕರಿತೀವಿ ಇನ್ನ ಕಥಕ್ ಅಂತ ಬಂತು ಅಂತಂದ್ರ ಈ ಕಥಕ್ ಒಳಗಡೆ ಯಾರು ಫೇಮಸ್ ಆಗಿರೋರು ಅಂತಂದ್ರ ಬಿರ್ಜು ಮಹಾರಾಜ್ ಅಂತಕ್ಕಂಥವ್ರು ಕಥಕ್ ಬಹಳಷ್ಟು ಫೇಮಸ್ ಸೀತಾರಾ ದೇವಿ ಅಂತಕ್ಕಂಥವ್ರು ಕೂಡ ಕಥಕ್ ಬಹಳಷ್ಟು ಫೇಮಸ್ ಅಂಡ್ ಅವ್ರನ್ನ ಬಿಟ್ರೆ ಯಾರು ಅಂತಂದ್ರ ಇಲ್ಲಿ ಶಂಭು ಮಹಾರಾಜ್ ಅಂತಕಂತರು ಕೂಡ ಯಾವ್ದು ಫೇಮಸ್ ಅಂತಾರ ಈ ಒಂದು ಕಥಕ್ಕಿಗ್ ಬಹಳಷ್ಟು ಫೇಮಸ್ ಆಗಿರೋರು ಇನ್ನ ಭರತನಾಟ್ಯಕ್ ಬಂದ್ವಿ ಅಂತಂದ್ರೆ ಬಾಲ ಸರಸ್ವತಿ ಆಗಿರ್ಬೋದು ಯಾಮಿನಿ ಕೃಷ್ಣಮೂರ್ತಿ ಆಗಿರ್ಬೋದು ವಸುಂಧರ ಸ್ವಾಮಿ ಆಗಿರ್ಬೋದು ರೀಸೆಂಟ್ ಆಗಿ ಕೇಳಿದ್ರು ಯಾಮಿನಿ ಕೃಷ್ಣಮೂರ್ತಿ ಯಾವ ಒಂದು ಕಥಾ ನೃತ್ಯ ಪ್ರಕಾರಕ್ಕೆ ಸೇರಿದವರು ಅಂತ ಸೊ ಹಾಗಾದ್ರೆ ಭರತನಾಟ್ಯಕ್ಕೆ ಬಾಲ ಸರಸ್ವತಿ ಆಗಿರ್ಬೋದು ಯಾಮಿನಿ ಕೃಷ್ಣಮೂರ್ತಿ ಆಗಿರ್ಬೋದು ವಸುಂಧರಾ ಸ್ವಾಮಿ ಆಗಿರ್ಬೋದು ಸೊ ಇವ್ರೆಷ್ಟು ಏನಾಗ್ತಾರೆ ಅಂತಂದ್ರೆ ಸೊ ನಮ್ಮ ಈ ಒಂದು ಭರತನಾಟ್ಯ ಅಂತಕ್ಕಂಥ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ತಿವಿ ಇನ್ನ ಕಥಕ್ಕಳಿಗೆ ಕೆ ಕೆ ನಾಯರ್ ಆಗಿರ್ಬಹುದು ಪದ್ಮನಾಭನ್ ನಾಯರ್ ಆಗಿರ್ಬೋದು ಕುಂಜು ಕುರೂಪ್ ಆಗಿರ್ಬಹುದು ಇವರು ಯಾವ ಒಂದು ಡಾನ್ಸ್ ಫಾರ್ಮ್ ಪ್ರಸಿದ್ಧವಾಗಿರ್ತಕ್ಕಂಥ ಕಲಾವಿದರು ಅಂತ ನೋಡಿದಾಗ ಕಥಕಳಿಗೆ ಕೆ ಕೆ ನಾಯರ್ ಆಗಿರ್ಬೋದು ಅಂಡ್ ಪದ್ಮನಾಭ್ ನಾಯರ್ ಆಗಿರ್ಬೋದು ನೆಕ್ಸ್ಟ್ ಯಾರು ಅಂತ ಕುಂಜು ಕುರೂಪ್ ಅಂತ ಹೇಳ್ತೀವಿ ಇವರು ಈ ಒಂದು ಕಥಕಳಿಗೆ ಬಹಳಷ್ಟು ಫೇಮಸ್ ಆಗಿರೋರು ಅಂಡ್ ಅದೇ ರೀತಿ ಡ್ಯಾನ್ಸ್ ಫಾರ್ಮ್ ಅಂತ ಮುಗಿತು ಅಥವಾ ಒಂದು ಕಲೆ ಒಂದ್ ಕಲೆ ಬಗ್ಗೆ ನೋಡಿದ್ವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಉತ್ಸವಗಳು ಅಥವಾ ಹಬ್ಬಗಳು ಅಂತ ಹೇಳ್ತೀವಿ ಹಾಗಾದ್ರೆ ಹಬ್ಬಗಳನ್ನ ಬಂದಾಗ ನಮ್ಮ ಪ್ರಾದೇಶಿಕ ಭಾಗದೊಳಗಡೆ ಅಥವಾ ರಾಜ್ಯಗಳಿಗೆ ಯಾವ್ಯಾವ ಹಬ್ಬಗಳು ಫೇಮಸ್ ಆಗಿ ನೋಡ್ತೀವಿ ಅಂತಂದ್ರೆ ಯುಗಾದಿ ಅಂತಕ್ಕಂಥದ್ದು ಫೇಮಸ್ ಎಲ್ಲಿ ಅಂದ್ರೆ ನಾವು ಕೂಡ ಯುಗಾದಿಗಳನ್ನ ಆಚರಣೆ ಮಾಡ್ತೀವಿ ಬಟ್ ಆಂಧ್ರ ಪ್ರದೇಶದೊಳಗಡೆ ಯುಗಾದಿ ಅಂತಕ್ಕಂಥದ್ದು ಫೇಮಸ್ ಆಗತ್ತೆ ಅದಾ ಆಂಧ್ರ ಪ್ರದೇಶದೊಳಗಡೆ ಯುಗಾದಿ ಹಬ್ಬ ಬಹಳಷ್ಟು ಫೇಮಸ್ ಅದೇ ರೀತಿ ಆ ಸಾಮಾನ ಹಬ್ಬ ಪ್ರಮುಖ ಹಬ್ಬ ಯಾವುದು ಅಂತಾರ ಬಿಹು ಅಂತ ಹೇಳ್ತೀವಿ ಛತ್ತೀಸ್ ಗಡದೊಳಗಡೆ ಮಾಘ ಪೂರ್ಣಿಮಾ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರತಕ್ಕಂಥ ಹಬ್ಬ ಅಥವಾ ಗುಜರಾತ್ ಒಳಗಡೆ ಯಾವುದು ಅಂದ್ರ ನವರಾತ್ರಿ ಅಂತಕಂತ ಅಲ್ಲಿ ಅದೇ ಸಮಯದೊಳಗಡೆ ದಾಂಡಿಯಾ ಅಂತ ಬರೋದು ಅಂಡ್ ಗಾಳಿಪಟ ಉತ್ಸವ ಗುಜರಾತ್ ಒಳಗಡೆ ಒಂದ್ ಯಾವುದು ಅಂತಾರ ನವರಾತ್ರಿ ಉತ್ಸವ ಇನ್ನೊಂದ್ ಯಾವುದು ಅಂದ್ರ ಗಾಳಿಪಟ ಉತ್ಸವ ಯೂಶ್ವಲ್ ಇದು ಸಂಕ್ರಾಂತಿ ಸಮಯದೊಳಗಡೆ ಆಗುತ್ತೆ ಕೇರಳದೊಳಗಡೆ ಓಣಂ ಹಬ್ಬ ಆಗಿರ್ಬೋದು ಮಹಾರಾಷ್ಟ್ರದೊಳಗಡೆ ಗಣೇಶ್ ಉತ್ಸವ ಆಗಿರ್ಬೋದು ನಾಗಾಲ್ಯಾಂಡ್ ಒಳಗಡೆ ಯಾವ್ದು ಅಂತಂದ್ರ ಹಾರ್ನ್ಬಿಲ್ ಉತ್ಸವ ಆಗಿರ್ಬೋದು ಹಾರ್ನ್ಬಿಲ್ ಉತ್ಸವ ಏನಾಗುತ್ತೆ ಅಂತರ ಫೇಮಸ್ ಇನ್ನ ಪಂಜಾಬ್ ಒಳಗಡೆ ಬೈಸಾಕಿ ಅಂಡ್ ಕಾಲ ಬೈಸಾಕಿ ಅಂತ ಹೇಳ್ತೀವಿ ಸುಗ್ಗಿ ಕಾಲದಲ್ಲಿ ಮಾಡ್ತಕ್ಕಂತ ಹಬ್ಬಗಳು ತಮಿಳ್ನಾಡ್ ಒಳಗಡೆ ಪೊಂಗಲ್ ಅಂತಕ್ಕಂಥ ಹಬ್ಬ ರಾಜಸ್ಥಾನದೊಳಗಡೆ ಪುಷ್ಕರ್ ಮೇಳ ಅಂತಕ್ಕಂಥ ಅಥವಾ ಒಂಟೆಗಳ ಜಾತ್ರೆ ಅಂತ ಹೇಳ್ತೀವಿ ಅದು ಫೇಮಸ್ ಎಲ್ಲಿ ಅಂದ್ರ ರಾಜಸ್ಥಾನದೊಳಗಡೆ ನೆಕ್ಸ್ಟ್ ತೆಲಂಗಾಣದೊಳಗಡೆ ಜಲ್ಲಿಕಟ್ಟು ಮತ್ತು ಬತುಕಮ್ಮ ಅಂತ ಹೇಳ್ತೀವಿ ಜಲ್ಲಿಕಟ್ಟು ಫೇಮಸ್ ಎಲ್ಲಿ ಅಂದ್ರೆ ತೆಲಂಗಾಣದೊಳಗಡೆ ಇನ್ನ ಪಶ್ಚಿಮ ಬಂಗಾಳದಕ್ಕೆ ಬಂದ್ವಿ ಅಂತ ದುರ್ಗಾ ಪೂಜಾ ಮತ್ತು ಕಾಳಿ ಪೂಜೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತ ಹಬ್ಬಗಳು ಬಿಟ್ರೆ ಉತ್ತರ ಪ್ರದೇಶದೊಳಗಡೆ ರಾಮನವಮಿ ಫೇಮಸ್ ಉತ್ತರಖಂಡದಲ್ಲಿ ಯಾವ್ದು ಅಂತಾರ ಕುಂಭ ಕುಂಭಮೇಳ ಅಂತ ಹೇಳ್ತೀವಿ ಎಲ್ಲಿ ಅಂತಾರ ಉತ್ತರಖಂಡದೊಳಗಡೆ ಕುಂಭ ಮೇಳ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅದೇ ರೀತಿ ಪ್ಲೆಮಿಂಗು ಉತ್ಸವ ಅಂತ ಹೇಳ್ತೀವಿ ಎಲ್ಲಿ ಅಂತಾರ ಆಂಧ್ರ ಪ್ರದೇಶದೊಳಗಡೆ ಯಾವ್ದು ಅಂತಾರ ಪ್ಲೆಮಿಂಗು ಉತ್ಸವ ಅಂತ ಕರಿತೀವಿ ಉತ್ಸವಗಳಿಗೆ ಸಂಬಂಧಪಟ್ಟಂಗೆ ಇನ್ನ ಧನು ಯಾತ್ರೆ ಉತ್ಸವ ಅಂತ ಹೇಳ್ತೀವಿ ಎಲ್ಲಿ ಕಂಡು ಬರುತ್ತೆ ಅಂತರ ಒಡಿಸ್ಸಾದೊಳಗಡೆ ಅದೇ ರೀತಿ ನುವಾಖೈ ಉತ್ಸವ ಕಂಡು ಬರೋದು ಎಲ್ಲಿ ಅಂತಂದ್ರ ಒಡಿಸಾದೊಳಗಡೆ ಕಂಡು ಬರುತ್ತೆ ಅಂಡ್ ಬೋನಾಲು ಉತ್ಸವ ಕಂಡು ಬರೋದು ತೆಲಂಗಾಣದೊಳಗಡೆ ಕಂಡು ಬರತ್ತೆ ಇನ್ನ ತ್ರಿಪುರಾದೊಳಗಡೆ ಲೈ ಹರೋಬಾ ಉತ್ಸವ ಅಂತ ಹೇಳ್ತೀವಿ ಹಿಮಾಚಲ್ ಪ್ರದೇಶದೊಳಗಡೆ ಲೋಸರ್ ಹಬ್ಬ ಅಂತಕ್ಕಂಥದ್ದು ಫೇಮಸ್ ಅಂಡ್ ಹಿಮಾಚಲ್ ಪ್ರದೇಶದೊಳಗಡೆ ಫಾಗ್ಲಿ ಉತ್ಸವ ಅಂತಕ್ಕಂಥದ್ ಕೂಡ ಫೇಮಸ್ ಇನ್ ಜೊತೆಗೆ ಬಿಹಾರದೊಳಗಡೆ ಯಾವ್ದು ಅಂತರ ದೇವಸೂರ್ಯ ಮಹೋತ್ಸವ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಯಾವ್ದು ಅಂತರ ದೇವಸೂರ್ಯ ಅಂತ ಹೇಳ್ತೀವಿ ಅದೇ ರೀತಿ ಮಿಜೋರಾಂ ಒಳಗಡೆ ಚಾಪಾರ್ಪೂರ್ ಉತ್ಸವ ಅಂತ ಆಗತ್ತೆ ಉತ್ತರಾಖಂಡದೊಳಗಡೆ ಡೇ ಹಬ್ಬಗಳಂತ ನಡೀತವೆ ಮಧ್ಯಪ್ರದೇಶದಲ್ಲಿ ಮೆಣಸಿನಕಾಯಿ ಹಬ್ಬ ಅಂತ ನಡೆಯುತ್ತೆ ಮಣಿಪುರದೊಳಗಡೆ ಶಿರು ಅಂತ ನಡೆಯತ್ತೆ ಅದೇ ಜೊತೆ ಅದ್ರ ಜೊತೆಗೆ ಲೇಹ ಅಂಡ್ ಲಡಾಖ್ ಒಳಗಡೆ ಸೊ ಆದಿ ಮಹೋತ್ಸವ ಅಂತ ನಡೆಯತ್ತೆ ಲಡಾಖ್ ಒಳಗಡೆ ಲೋಸರ್ ಉತ್ಸವ ಅಂತ ನಡೆಯುತ್ತೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ಮಾಂಡು ಉತ್ಸವ ಅಂತ ಹೇಳ್ತೀವಿ ಮೇಘಾಲಯದೊಳಗಡೆ ಚೆರ್ರಿ ಬ್ಲಾಸಮ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಹೌದಾ ಸೊ ಇವಿಷ್ಟು ಏನಾಗ್ತಾವ ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಈ ಒಂದು ಹಬ್ಬಗಳು ಹತ್ಮತ್ತು ಉತ್ಸವಗಳು ಅಂತ ಹೇಳ್ತೀವಿ ಯಾವ್ದು ನೆನಪಿರ್ಲಿಲ್ಲ ಅಂದ್ರೂ ಫಸ್ಟ್ ಪೇಜ್ ಒಳಗಡೆ ಏನಿದಾವ ಇವು ಬಹಳಷ್ಟು ಫೇಮಸ್ ಆಗಿರೋದು ಅದ ಫಸ್ಟ್ ಅಂಡ್ ಸೆಕೆಂಡ್ ಪೇಜ್ ಒಳಗಡೆ ನೆನಪಿಟ್ಕೊಡ್ರಿ ಯುಗಾದಿ ಪ್ರದೇಶ್ ಅಸ್ಸಾಂನಲ್ಲಿ ಬಿಹು ಛತ್ತೀಸ್ಗಢನಲ್ಲಿ ನಲ್ಲಿ ಮಾಘ ಗುಜರಾತ್ ಗುಜರಾತ್ನೊಳಗಡೆ ನವರಾತ್ರಿ ಗಾಳಿಪಟದೊಳಗಡೆ ಅಂದ್ರೆ ನವರಾತ್ರಿ ಮತ್ತು ಗಾಳಿಪಟ ಉತ್ಸವ ಗುಜರಾತ್ ಒಳಗಡೆ ಕೇರಳದಲ್ಲಿ ಓಣಂ ಮಹಾರಾಷ್ಟ್ರದಲ್ಲಿ ಗಣೇಶ್ ಉತ್ಸವ ನೆಕ್ಸ್ಟ್ ನಾಗಾಲ್ಯಾಂಡ್ ಒಳಗಡೆ ಹಾರ್ನ್ಬಿಲ್ ಫೆಸ್ಟಿವಲ್ ಪಂಜಾಬ್ ಒಳಗಡೆ ಬೈಸಾಕಿ ಮತ್ತು ಬೈಸಾಕಿ ತಮಿಳ್ನಾಡು ಒಳಗಡೆ ಪೊಂಗಲ್ ರಾಜಸ್ತಾನ್ದೊಳಗಡೆ ಪುಷ್ಕರ್ ಮೇಳ ತೆಲಂಗಾಣದಲ್ಲಿ ಜಲ್ಲಿಕಟ್ಟು ಮತ್ತು ಬದುಕಮ್ಮ ನೆಕ್ಸ್ಟ್ ಪಶ್ಚಿಮ ಘಟ್ಟದೊಳಗಡೆ ಸಾರಿ ಪಶ್ಚಿಮ ಬಂಗಾಳದೊಳಗಡೆ ದುರ್ಗಾ ಪೂಜಾ ಮತ್ತು ಕಾಳಿ ಪೂಜಾ ಫೇಮಸ್ ಉತ್ತರ ಪ್ರದೇಶದಲ್ಲಿ ರಾಮನವಮಿ ಉತ್ತರಾಖಂಡದಲ್ಲಿ ಯಾವುದು ಒಂತರ ಕುಂಭಮೇಳ ಇವಿಷ್ಟು ಪ್ರಮುಖವಾಗಿರ್ತಕ್ಕಂಥ ಹಬ್ಬಗಳು ಉತ್ಸವಗಳ ಹೆಸರಿನ ನೆನ್ಪಿಟ್ಗಳು ಸ್ವಲ್ಪ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಹಬ್ಬಗಳಾದ್ರೂ ಗೊತ್ತಿರಬೇಕು ಎಸ್ ಇನ್ನ ಭಾರತದಲ್ಲಿ ಆಚರಿಸ್ತಾ ಇರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉತ್ಸವಗಳು ಇನ್ನು ಕೆಲವು ಉತ್ಸವಗಳನ್ನ ಪ್ರಮುಖವಾಗಿರ್ತಕ್ಕಂಥ ಉತ್ಸವಗಳನ್ನ ನೋಡಿದ್ವಿ ಅಂತಂದ್ರೆ ಯಾವ್ಯಾವ ಉತ್ಸವಗಳಿದಾವೆ ಭಾರತ ಒಳಗಡೆ ಅಂತಂದ್ರ ಸಿರಿಧಾನ್ಯಗಳ ಉತ್ಸವ ಅಂತ ಹೇಳ್ತೀವಿ ಎಲ್ಲಿ ಆಚರಣೆ ಮಾಡ್ತಾರೆ ಬೆಂಗಳೂರು ಬೆಂಗಳೂರೊಳಗಡೆ ಆಚರಣೆ ಮಾಡ್ತಾರೆ ಯಾವ್ದನ್ನ ಅಂತಂದ್ರ ಸಿರಿಧಾನ್ಯಗಳ ಉತ್ಸವ ಅಂತ ಹೇಳ್ತೀವಿ ಈ ಸಿರಿಧಾನ್ಯಗಳ ಉತ್ಸವವನ್ನ ಎಲ್ಲ ಆಚರಣೆ ಮಾಡ್ತೀವಿ ಅಂತಂದ್ರ ಬೆಂಗಳೂರು ಒಳಗಡೆ ಆಚರಣೆ ಮಾಡ್ತಾರೆ ಅದೇ ರೀತಿ ರಾಷ್ಟ್ರೀಯ ಬಾಳೆಹಣ್ಣು ಉತ್ಸವ ಅಂತ ಹೇಳ್ತೀವಿ ಹೋದ ರಾಷ್ಟ್ರೀಯ ಬಾಳೆಹಣ್ಣು ಉತ್ಸವ ನಡೆಯೋದಲ್ಲಿ ಅಂತಂದ್ರ ಬಾಳೆಹಣ್ಣು ಉತ್ಸವ ನಡೆಯೋದಲ್ಲಿ ಅಂದ್ರ ಕೇರಳದ ತಿರುವನಂತಪುರದಲ್ಲಿ ನಡೆಯುತ್ತೆ ಕೇರಳದ ತಿರುವನಂತಪುರ ಅಂತ ಹೇಳ್ತೀವಿ ಅದೇ ರೀತಿ ಅಂತಾರಾಷ್ಟ್ರೀಯ ಮಾವು ಉತ್ಸವ ನಡೆಯೋದಲ್ಲಿ ಅಂತಂದ್ರ ನವದೆಹಲಿ ಒಳಗಡೆ ಅಂತರಾಷ್ಟ್ರೀಯ ಮಾವು ಉತ್ಸವ ಅಂತ ಹೇಳ್ತೀವಿ ಎಲ್ಲಿ ನಡೆಯುತ್ತೆ ಅಂತಂದ್ರ ನವದೆಹಲಿ ಒಳಗಡೆ ಅದೇ ರೀತಿ ರಾಷ್ಟ್ರೀಯ ಗೋಬೆ ಉತ್ಸವ ಅಂತ ಹೇಳ್ತೀವಿ ಮಹಾರಾಷ್ಟ್ರದ ಪುಣೆ ಒಳಗಡೆ ನಡೆಯತ್ತೆ ಅಂಡ್ ಅಂತಾರಾಷ್ಟ್ರೀಯ ಸಿಹಿ ಉತ್ಸವ ಎಲ್ಲಿ ನಡೆಯುತ್ತೆ ಅಂತಂದ್ರ ಹೈದ್ರಾಬಾದ್ ಒಳಗಡೆ ಹೈದ್ರಾಬಾದ್ ಒಳಗಡೆ ನಡೆಯುತ್ತೆ ಅದೇ ರೀತಿ ಅಂತಾರಾಷ್ಟ್ರೀಯ ಪುಸ್ತಕ ಉತ್ಸವ ಅಂದ್ರೆ ಪುಸ್ತಕ ಉತ್ಸವ ನಾವು ಆಚರಣೆ ಮಾಡಿದ್ವಿ ವಿಶ್ವ ಪುಸ್ತಕ ದಿನ ಅಂತ ಏಪ್ರಿಲ್ ಇಪ್ಪತ್ ಮೂರಂದು ಆಚರಣೆ ಮಾಡ್ತೀವಿ ಸೊ ಹಾಗಾದ್ರೆ ಅಂತಾರಾಷ್ಟ್ರೀಯ ಪುಸ್ತಕ ದಿವಸ ಅಂತ ಎಲ್ಲಿ ಆಚರಣೆ ಮಾಡ್ತೀವಿ ಅಂತಾರ ನವದೆಹಲಿ ಒಳಗಡೆ ಆಚರಣೆ ಮಾಡ್ತೀವಿ ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಹೇಳ್ಬಿಟ್ಟು ಗೋವಾದ ಪಂಜಿ ಒಳಗಡೆ ಸೆಲೆಬ್ರೇಟ್ ಮಾಡ್ತೀವಿ ಅಂತರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ಅಂತರ ಗುಜರಾತಿನ ಅಹಮದಾಬಾದ್ ಒಳಗಡೆ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಇನ್ನ ಜಲ ಮಹೋತ್ಸವ ಎಲ್ಲಿ ಆಚರಣೆ ಮಾಡ್ಲಾಯ್ತು ಅಂತಾರ ಮಧ್ಯಪ್ರದೇಶದೊಳಗಡೆ ಆಚರಣೆ ಮಾಡ್ತಕ್ಕಂತ ಪ್ರಮುಖ ಉತ್ಸವಗಳು ಅಂತ ಹೇಳ್ತೀವಿ ಹಾಗಾದ್ರೆ ಇನ್ನೊಂದ್ಸತಿ ನೋಡ್ಕೊಂಡ್ ಬಿಡ್ರಿ ಉತ್ಸವಗಳು ಉತ್ಸವಗಳಿದಾವೆ ಅಂದ್ರ ಸಿರಿಧಾನ್ಯಗಳ ಉತ್ಸವ ಬೆಂಗಳೂರು ನೆಕ್ಸ್ಟ್ ರಾಷ್ಟ್ರೀಯ ರಾ ಬಾಳೆಹಣ್ಣಿನ ಉತ್ಸವ ಎಲ್ಲಡೆಯುತ್ತೆ ಅಂದ್ರೆ ಕೇರಳದ ತಿರುವನಂತಪುರ ಅಂತಾರಾಷ್ಟ್ರೀಯ ಮಾವಿನ ಉತ್ಸವ ಎಲ್ಲಿ ಅಂತರ ನವದೆಹಲಿ ರಾಷ್ಟ್ರೀಯ ಗೋಬೆ ಹಬ್ಬ ಎಲ್ಲಿ ಅಂತರ ಮಹಾರಾಷ್ಟ್ರದೊಳಗಡೆ ನೆಕ್ಸ್ಟ್ ಅವ್ನ್ ಮಹಾರಾಷ್ಟ್ರದ ಪುಣೆ ಒಳಗಡೆ ಅಂತಾರಾಷ್ಟ್ರೀಯ ಸಿಹಿ ಉತ್ಸವ ಎಲ್ಲಿ ಅಂತಂದ್ರ ಹೈದರಾಬಾದ್ ಒಳಗಡೆ ಪುಸ್ತಕ ಉತ್ಸವ ನಡೆಯೋದಲ್ಲಿ ಅಂತರ ನವದೆಹಲಿಯಲ್ಲಿ ಅದೇ ರೀತಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉತ್ಸವ ನಡೆಯೋದಲ್ಲಿ ಅಂತಂದ್ರ ಗೋವಾದ ಪಂಜಿ ಒಳಗಡೆ ಇನ್ನ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆಯೋದಲ್ಲಿ ಅಂತ ಗುಜರಾತಿನ ಅಹಮದಾಬಾದ್ ಜಲ ಮಹೋತ್ಸವ ನಡೆಯೋದಲ್ಲಿ ಅಂತರ ಮಧ್ಯಪ್ರದೇಶದಲ್ಲಿ ನಡೆಯುತ್ತೆ ಇನ್ನ ಈ ಉತ್ಸವಗಳನ್ನ ಬಿಟ್ರೆ ನಮ್ ಕರ್ನಾಟಕದಲ್ಲಿ ನಡೀತಕ್ಕಂತ ಪ್ರಮುಖ ಉತ್ಸವಕ್ಕೆ ಬಂದ್ವಿ ಅಂತಂದ್ರ ಕರ್ನಾಟಕದ ಪ್ರಮುಖ ಉತ್ಸವಕ್ಕೆ ಬಂದ್ವಿ ಅಂತಂದ್ರ ಯಾವ ಉತ್ಸವಗಳು ನಮ್ಮ ಕರ್ನಾಟಕದ ನಡೀತವೆ ಅಥವಾ ಹಬ್ಬಗಳು ನಡೀತವೆ ಅಂತಂದ್ರೆ ಕಿತ್ತೂರು ಉತ್ಸವ ಎಲ್ಲಿ ಫೇಮಸ್ಸು ಅಂತಂದ್ರೆ ಬೆಳಗಾವಿ ಒಳಗಡೆ ಫೇಮಸ್ ಸೊ ಕಿತ್ತೂರು ಬರೋದು ಬೆಳಗಾವಿ ಜಿಲ್ಲೆಯೊಳಗಡೆ ಕಿತ್ತೂರು ಉತ್ಸವ ನಡೆಯೋದಲ್ಲಿ ಅಂತಂದ್ರ ಬೆಳಗಾವಿ ಒಳಗಡೆ ಹಾಗಾದ್ರೆ ರಣ್ಣ ಉತ್ಸವ ನಡೆಯೋದಲ್ಲಿ ಅಂತಾರ ಮುಧೋಳದ ಒಳಗಡೆ ರಣ್ಣ ಹುಟ್ಟಿದೆ ಯಾವುದು ಅಂತಾರ ಮುಧೋಳ ಚಾಲುಕ್ಯ ಉತ್ಸವ ನಡೆಯೋದಲ್ಲಿ ಅಂತಾರ ಬಾದಾಮಿ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಗೆ ಒಂದು ಉತ್ಸವ ಚಾಲುಕ್ಯ ಉತ್ಸವ ಅಂತ ಹೇಳ್ತೀವಿ ಇನ್ನ ಲಕ್ಕುಂಡಿ ಉತ್ಸವ ನಡೆಯೋದಲ್ಲಿ ಅಂತಾರ ಗದಗದಲ್ಲಿ ನಡೆಯುತ್ತೆ ಯಾವುದು ಅಂತರ ಲಕ್ಕುಂಡಿ ಉತ್ಸವ ಅಂತ ಹೇಳ್ತೀವಿ ಇನ್ನ ನವರಸಪುರ ಉತ್ಸವ ನಡೆಯೋದೆಲ್ಲಿ ಅಂತಾರ ವಿಜಯಪುರದಲ್ಲಿ ನಡೆಯುತ್ತೆ ನವರಸಪುರ ಉತ್ಸವ ಅಂತ ಹೇಳ್ತೀವಿ ಅದೇ ರೀತಿ ಧಾರವಾಡ ಉತ್ಸವ ಧಾರವಾಡದಲ್ಲಿ ನಡೆಯುತ್ತೆ ಕದಂಬೋತ್ಸವ ಅಂತಾರ ಬಣವಾಸಿ ಒಳಗಡೆ ಈ ದಿನದಂದು ಪಂಪ ಪ್ರಶಸ್ತಿಯನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಪ್ರಧಾನ ಮಾಡ್ತಾರೆ ಕದಂಬೋತ್ಸವ ಒಳಗಡೆ ನಡೆಯುತ್ತೆ ಅಂಡ್ ಹಂಪಿ ಉತ್ಸವ ನಡೆಯೋದಲ್ಲಿ ಅಂತಂದ್ರ ಬಳ್ಳಾರಿ ಒಳಗಡೆ ಹಂಪಿ ಉತ್ಸವ ನಡೆಯುತ್ತೆ ಬಳ್ಳಾರಿ ಒಳಗಡೆ ಹಂಪಿ ಉತ್ಸವ ನಡೆಯತ್ತೆ ಅದೇ ರೀತಿ ದಸರಾ ಉತ್ಸವ ನಡೆಯೋದಲ್ಲಿ ಅಂತಂದ್ರ ಮೈಸೂರೊಳಗಡೆ ಅಂಡ್ ಕರಗ ಉತ್ಸವ ನಡೆಯೋದಲ್ಲಿ ಅಂತಂದ್ರ ಬೆಂಗಳೂರೊಳಗಡೆ ಕರಗ ಉತ್ಸವ ನಡೆಯತ್ತೆ ಅದೇ ರೀತಿ ಮಹಾಮಸ್ತಾಭಿಷೇಕ ನಡೆಯೋದಲ್ಲಿ ಅಂತಂದ್ರ ಶ್ರವಣ ಬೆಳಗೊಳದೊಳಗಡೆ ಫೇಮಸ್ ಮಹಾಮಸ್ತಾಭಿಷೇಕ ಅಂತ ಹೇಳ್ತೇವೆ ಮತ್ತೆ ಹನ್ನೆರಡು ವರ್ಷಕ್ಕೊಂದ್ಸರ್ತಿ ಏನಾಗತ್ತೆ ಅಂತಂದ್ರ ನಡೆಯತ್ತೆ ಅಂಡ್ ಕಂಬಳ ಉತ್ಸವ ಅಂತಕ್ಕಂಥದ್ದು ಕರಾವಳಿ ಜಿಲ್ಲೆಗಳಲ್ಲಿ ನಡೀತಕ್ಕಂಥದ್ದು ಕಂಬಳ ಉತ್ಸವ ಅಂತ ಹೇಳ್ತೇವೆ ಅಂಡ್ ಬೀದರ್ ಉತ್ಸವ ಆಗಿರ್ಬೋದು ಬಸವ ಉತ್ಸವ ನಡೆಯೋದಿಲ್ಲಿ ಅಂತಂದ್ರ ಬೀದರ್ ದಲ್ಲಿ ಬೀದರ್ ಒಳಗಡೆ ಬಸವ ಉತ್ಸವ ನಡೆಯುತ್ತೆ ಅಂಡ್ ಅದೇ ರೀತಿ ಗಗನಚುಕ್ಕಿ ಜಲಪಾತ ಉತ್ಸವ ಅಂತ ಹೇಳ್ತೀವಿ ಎಲ್ಲಿ ಅಡಿಯತ್ತೆ ಅಂತಂದ್ರ ಮಂಡ್ಯ ಜಿಲ್ಲೆ ಯಾಕಂದ್ರೆ ಬರೋದು ಗಗನಚುಕ್ಕಿ ಜಲಪಾತ ಕಾವೇರಿ ನದಿ ಗಡ್ಡಲಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇರೋದು ಸೊ ಹಾಗಾದ್ರೆ ಭರಚುಕ್ಕಿ ಜಲಪಾತ ಉತ್ಸವ ಎಲ್ಲಿ ಅಡಿಯತ್ತೆ ಅಂತಾರ ಚಾಮರಾಜನಗರದ ಒಳಗಡೆ ಗಗನಚುಕ್ಕಿ ಭರಚುಕ್ಕಿ ಎರಡನ್ನೇನಾಗಿದ್ದವು ಅಂದ್ರೆ ಕಾವೇರಿ ನದಿಗೆ ಇರ್ತಕ್ಕಂತಹ ಸ್ವಾಭಾವಿಕ ಜಲಪಾತಗಳು ಅಂತ ಹೇಳ್ತೀವಿ ಸೊ ಈ ಜಲಪಾತಗಳ ಹೆಸರು ಮೇಲ್ಗಡೆ ಕೂಡ ಏನಾಗ್ತಾವು ಅಂತ ಉತ್ಸವಗಳು ನಡೀತವೆ ಸೊ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ನೋಡ್ತೀವಿ ಅಂತಂದ್ರೆ ಕಿತ್ತೂರು ಉತ್ಸವ ನಡೆಯೋದು ಬೆಳಗಾವಿ ಅರಣ್ಯ ಉತ್ಸವ ನಡೆಯೋದು ಮುಧೋಳ್ ಚಾಲುಕ್ಯ ಉತ್ಸವ ನಡೆಯೋದು ಬಾದಾಮಿ ಲಕ್ಕುಂಡಿ ಉತ್ಸವ ನಡೆಯೋದು ಗದಗೊಳಗಡೆ ನೆಕ್ಸ್ಟ್ ನವರಸಪುರ ಉತ್ಸವ ನಡೆಯೋದಲ್ಲಿ ಅಂತರ ವಿಜಯಪುರದಲ್ಲಿ ಧಾರವಾಡ ಉತ್ಸವ ನಡೆಯೋದು ಧಾರವಾಡ ಉತ್ಸವ ನಡೆಯೋದು ಬಣವಾಸಿ ಹಂಪಿ ಉತ್ಸವ ನಡೆಯೋದಲ್ಲಿ ಅಂತಂದ್ರ ಬಳ್ಳಾರಿ ಒಳಗಡೆ ಅದೇ ರೀತಿ ದಸರಾ ಉತ್ಸವ ಫೇಮಸ್ ಅಲ್ಲಿರೋದು ಅಂತಂದ್ರ ಮೈಸೂರಲ್ಲಿ ಕರಗ ಉತ್ಸವ ಬೆಂಗಳೂರು ಒಳಗಡೆ ಮಹಾ ಮಹಾಮಸ್ತಾಭಿಷೇಕ ನಡೆಯೋದು ಶ್ರವಣ ಬೆಳಗೊಳದಲ್ಲಿ ಕಂಬಳ ಉತ್ಸವ ನಡೆಯೋದು ಕರಾವಳಿ ಜಿಲ್ಲೆಗಳಲ್ಲಿ ಜೊತೆಗೆ ಬಸವ ಉತ್ಸವ ಮತ್ತು ಬೀದರ ಉತ್ಸವ ನಡೆಯೋದು ಬೀದರಲ್ಲಿ ಜೊತೆಗೆ ಗಗನ ಗಗನಚುಕ್ಕಿ ಜಲಪಾತ ಉತ್ಸವ ನಡೆಯೋದು ಮಂಡ್ಯದೊಳಗಡೆ ಭರಚುಕ್ಕಿ ಜಲಪಾತ ಉತ್ಸವ ನಡೆಯೋದೆ ಅಂತಲ್ಲ ಚಾಮರಾಜನಗರದೊಳಗಡೆ ಸೊ ಈ ವಿಷಯ ಏನು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಕ್ಕಂತಹ ಪ್ರಮುಖ ಉತ್ಸವಗಳು ಅಂತ ಹೇಳ್ತೀವಿ ನಮ್ಮ ಕರ್ನಾಟಕದೊಳಗಡೆ ಫೇಮಸ್ ಆಗಿರ್ತಕ್ಕಂತಹ ಒಂದು ಹಬ್ಬ ಅಥವಾ ನಾಡ ಹಬ್ಬಣೆ ಅಂತ ಕರಿತೀವಿ ದಸರಾ ಅಥವಾ ಮಹಾನವಮಿ ಟೈಮ್ ಅಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಪ್ರಮುಖ ಹಬ್ಬಗಳಲ್ಲಿ ನಾಡ ಹಬ್ಬ ಅಂತಾನೆ ಕರಿತೀವಿ ಯಾವುದು ಅಂತಂದ್ರ ಮೈಸೂರು ದಸರಾ ಹಾಗಾದ್ರೆ ಮೈಸೂರು ದಸರಾ ಆರಂಭ ಮಾಡಿದವ್ರು ಯಾರು ಅಂತಂದ್ರ ರಾಜ ಒಡೆಯರ್ ಅವರು ಆರಂಭ ಮಾಡ್ತಾರೆ ಮೈಸೂರು ದಸರಾವಣ್ಣ ರಾಜ ಒಡೆಯರ್ ಅಂತ ಹೇಳ್ತೀವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಲ್ಲಿ ನಡೆದಿರ್ತಕ್ಕಂತಹ ಮೈಸೂರು ದಸರಾ ಹಬ್ಬದ ಎಷ್ಟನೇ ಮಹೋತ್ಸವ ಇದು ಅಂತಂದ್ರ ನಾಲ್ಕನೂರ ಹದಿಮೂರನೇ ದಸರಾ ಮಹೋತ್ಸವ ಅಂತ ಹೇಳ್ತೀವಿ ಎಷ್ಟನೇದ್ದು ಅಂತಂದ್ರ ನಾಲ್ಕನೂರ ಹದಿಮೂರನೇ ದಸರಾ ಮಹೋತ್ಸವ ಅಂತ ಹೇಳ್ತೀವಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೈಸೂರು ಮಹಾ ಈ ಒಂದು ದಸರಾ ಉತ್ಸವ ಉದ್ಘಾಟನೆ ಮಾಡಿದವರು ಯಾರು ಅಂತಂದ್ರ ಹಂಸಲೇಖ ಅವರು ಹೌದಾ ಹಂಸಲೇಖ ಅವರು ಅವ್ರಕ್ಕಿಂತ ಮುಂಚೆ ದ್ರೌಪದಿ ಮುರ್ಮು ಅವರು ಉದ್ಘಾಟನೆ ಮಾಡಿದ್ರೆ ಎರಡ್ ಸಾವಿರದ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಲಾಸ್ಟ್ ಇಯರ್ ನವೆಂಬರ್ ಅವ್ರು ನಡೆದಿರ್ತಕ್ಕಂಥ ದಸರಾ ಉತ್ಸವವನ್ನು ಅಹ್ ಯಾರ ಯಾರು ಆಚರಣೆ ಮಾಡಿದ್ರು ಅಂತಂದ್ರ ಅಥವಾ ಅಕ್ಟೋಬರ್ ಇರತಕ್ಕಂಥ ದಸರಾ ಉತ್ಸವವನ್ನ ಎರಡ್ ಸಾವಿರದ ಇಪ್ಪತ್ ಮೂರರು ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಹಂಸಲೇಖ ಹಾಗಾದ್ರೆ ಅಂಬಾರಿ ಹೊತ್ತ ಗಜರಾಜ ಯಾರು ಅಂತಂದ್ರೆ ಅಭಿಮನ್ಯು ಅಂತಕ್ಕಂತ ಗಜರಾಜ ಅಂಬಾರಿಯನ್ನು ಹೊತ್ತಿರತಕ್ಕಂತ ಗಜರಾಜ ಅಂತ ಹೇಳ್ತೀವಿ ಇನ್ನ ಕರ್ನಾಟಕದೊಳಗಡೆ ಕಂಡು ಬರ್ತಕ್ಕಂತಹ ಪ್ರಮುಖ ಜಾನಪದ ಕ್ರೀಡೆಗಳು ಯಾವಿದಾವೆ ಹೌದಾ ಕ್ರೀಡೆಗಳು ಅಂತ ಹೇಳ್ತೀವಿ ಆಕ್ಚುಲಿ ಇವೇನು ಅಂತ ಕ್ರೀಡೆಗಳೆಲ್ಲ ಜನಪದ ನೃತ್ಯಗಳಲ್ಲಿನ ಫಾರ್ಮ್ ಅಲ್ಲಿ ಬರ್ತವೆ ಹೌದಾ ಸೊ ಜನಪದ ನೃತ್ಯಗಳ ಫಾರ್ಮಲ್ಲಿ ಅಂತ ಬರ್ತವೆ ಸೊ ಇವೇನ ಕ್ರೀಡೆಗಳೆಲ್ಲ ಬಟ್ ಕಂಬಳ ಅಂತಕ್ಕಂಥದ್ದು ಕರ್ನಾಟಕದ ಪ್ರಮುಖ ಜಾನಪದ ಕ್ರೀಡೆ ಅಂತ ಹೇಳ್ತೀವಿ ಸೊ ಭೂತಾರಾಧನೆ ಆಗಿರ್ಬೋದು ಇವೆಲ್ಲವೂ ಏನು ಅಂತ ಕ್ರೀಡೆಗಳ ಕ್ರೀಡೆಗಳು ಅಂತ ನಾವು ನಾವು ಜನಪದ ಕಲೆಗಳು ನೃತ್ಯ ಕಲೆಗಳು ಅಂತಾನೆ ಹೇಳ್ತಿವಿ ಹಾಗಾದ್ರೆ ಕಂಬಳ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರತಕ್ಕಂಥದ್ದು ಕಂಬಳ ಅಂತಂದ್ರೆ ಕರ್ನಾಟಕದ ಕರಾವಳಿ ಭಾಗದೊಳಗಡೆ ಕಂಬಳ ಜನಪ್ರಿಯವಾಗಿರ್ತಕ್ಕಂಥದ್ದು ಹಾಗಾದ್ರೆ ಇದರಲ್ಲಿ ಕೋಣಗಳ ಪ್ರಮುಖವಾಗಿ ಏನಾಗ್ತಾವ ಅಂತ ಆಕರ್ಷಣ ಕೋಣಗಳ ಓಟ ಅಂತಾನೆ ಹೇಳ್ತೀವಿ ಕಂಬಳ ಕರಾವಳಿಯ ಜಾನಪದ ಕ್ರೀಡೆಯಾಗಿದ್ದು ದಷ್ಟಪುಷ್ಟವಾಗಿ ಬೆಳೆಸಿರ್ತಕ್ಕಂಥ ಕೋಣಗಳನ್ನ ಮಾಡ್ತಾರೆ ಅಂತಾರ ಹಸನಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯೊಳಗಡೆ ಮಣ್ಣಿನ ಗದ್ದೆ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಓಡಿಸತಕ್ಕಂಥ ಒಂದು ಸ್ಪರ್ಧನೆ ಯಾವುದು ಅಂದ್ರೆ ಕಂಬಳ ಅನ್ನೋದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಂಬವು ಎಲ್ಲಡಿತು ಅಂತರ ಒಳಗಡೆ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಕಂಬಳ ಉತ್ಸವ ಎಲ್ಲಡಿತು ಅಂತರ ಒಳಗಡೆ ನಡೆಯುತ್ತೆ ನಾನು ಅವಾಗಲೇ ಹೇಳಿದೆ ಭೂತಾರಾಧನೆ ಆಗಿರ್ಬೋದು ನಾಗಾರಾಧನೆ ಆಗಿರ್ಬೋದು ಇವುಗಳೇನಾಗಿದ್ದವು ಅಂದ್ರ ಪ್ರಮುಖವಾಗಿರ್ತಕ್ಕಂತಹ ಜಾನಪದ ನೃತ್ಯಗಳ ಫಾರ್ಮ್ ಒಳಗಡೆ ಬರ್ತವೆ ಸೊ ಅದಲ್ಲಿ ಸೇರಿಸಬೇಕಾಗಿತ್ತು ಬಟ್ ಬೈ ಮಿಸ್ಟೇಕ್ ಇಲ್ಲಿ ಬಂದ್ಬಿಟ್ಟತಿ ಆ ಭೂತಾರಾಧನೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಒಳಗಡೆ ಕಂಡು ಬರ್ತಕ್ಕಂತಹ ಅಂದ್ರೆ ಜಾನಪದ ಕ್ರೀಡೆ ಅನ್ನೋದಕ್ಕಿಂತ ಸೊ ಜಾನಪದ ಉತ್ಸವ ಹೌದು ಜಾನಪದ ಉತ್ಸವದೊಳಗಡೆ ಕಲೆಯ ಪ್ರಕಾರ ಅದು ಒಂದು ಕ್ರೀಡಾ ಪ್ರಕಾರ ಅನ್ನೋದಕ್ಕಿಂತ ಒಂದು ಕಲೆಯ ಪ್ರಕಾರ ಅದು ನೃತ್ಯದ ಪ್ರಕಾರದಲ್ಲಿ ಸೇರಿಸ್ತೇವೆ ಇದರಲ್ಲಿ ದೈವ ಮತ್ತು ಕೊರಗಜ್ಜನ ದೈವ ವಿಶೇಷ ವಿಶೇಷತೆಯನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ನಾವು ಯಕ್ಷಗಾನದೊಳಗಡೆ ಹೆಂಗ್ ಅದ್ ಈ ಅದ್ರ ಅದೇ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಇತ್ತೀಚೆಗೆ ನಮ್ಗೆ ಗೊತ್ತು ಇತ್ತೀಚೆಗೆ ಬಂದಿರತಕ್ಕಂತ ಕಾಂತಾರ ಮೂವಿ ಯಾವ್ದನ್ನ ಒಳಗೊಂಡಿತ್ತು ಅಂತ ಭೂತಾರಾಧನೆಯನ್ನು ಒಳಗೊಂಡಿತ್ತು ಸೊ ಕೊರಗಜ್ಜ ಮತ್ತು ದೈವವನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಭೂತಾರಾಧನೆ ಇನ್ನ ಈ ಕರಾವಳಿ ತೀರ ಪ್ರದೇಶದ ಒಳಗಡೆ ನಾಗಮಂಡಲದಲ್ಲಿ ನಾಗದೇವನ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಡಾನ್ಸ್ ಫಾರ್ಮ್ ಅಥವಾ ಪೂಜೆ ಮಾಡ್ತಕ್ಕಂಥ ಒಂದು ಹಬ್ಬ ಯಾವುದು ಅಂದ್ರೆ ನಾಗ ಆರಾಧನೆ ಅಂತ ಹೇಳ್ತೇವೆ ಅಂಡ್ ಅದ್ರ ಜೊತೆಗೆ ನಾನು ಅವಾಗ್ಲೇ ಹೇಳಿದೆ ಕೊಡಗು ಜಿಲ್ಲೆಯೊಳಗಡೆ ಸುಗ್ಗಿ ಕಾಲದ ಸಮಯದಲ್ಲಿ ಹುತ್ತರಿ ಮತ್ತು ಉಮ್ಮತಾಟ ಅಂತಕ್ಕಂಥ ಏನಾಗ್ತಾವ ಅಂತ ಫೇಮಸ್ ಆಗಿರೋದು ಸೊ ಹಾಗಾದ್ರೆ ಇವಿಷ್ಟು ಏನು ಅಂತಂದ್ರೆ ಆ ನಮ್ಮ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂತ ಅಂದ್ರೆ ಅಹ್ ಕಲೆ ಮತ್ತು ಸಂಸ್ಕೃತಿ ಸಂಬಂಧ ಪ್ರಮುಖವಾಗಿರ್ತಕ್ಕಂತ ಪ್ರಮುಖವಾಗಿರ್ತಕ್ಕಂಥ ನೃತ್ಯಗಳು ಕಲಾತ್ಮಕ ನೃತ್ಯಗಳು ಅಂತ ಹೇಳ್ತೀವಿ ಸೊ ಯಾವ್ಯಾವ್ದನ್ನ ನೋಡಿದ್ವಿ ಅಂತಂದ್ರೆ ಸೊ ಕೊನೆಯಿಂದ ಬರೋಣ ಸೊ ಕ್ರೀಡೆ ಅಂತ ಬಂದಾಗ ಯಾವ್ದು ನೋಡ್ತೀವಿ ಅಂತಂದ್ರೆ ಕಂಬಳವನ್ನ ನೋಡ್ತೀವಿ ಕರಾವಳಿ ತೀರ ಭಾಗದಲ್ಲಿ ಸ್ಪೆಷಲಿ ದಕ್ಷಿಣ ಕನ್ನಡದೊಳಗಡೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ಫೇಮಸ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರದ್ದು ಬೆಂಗಳೂರು ಒಳಗಡೆ ನಡೆಯುತ್ತೆ ನೆಕ್ಸ್ಟ್ ನಮ್ಮ ಕರ್ನಾಟಕದೊಳಗಡೆ ಮೈಸೂರು ದಸರಾ ಬಹಳಷ್ಟು ಫೇಮಸ್ ಹೌದಾ ಮೈಸೂರು ದಸರಾ ಫೇಮಸ್ ಸೊ ಹಂಸಲೇಖ ಅವರು ಉದ್ಘಾಟನೆ ಮಾಡಿದ್ರು ಲಾಸ್ಟ್ ಇಯರ್ ನಾಲ್ಕನೂರ ಹದಿಮೂರು ಮೈಸೂರು ಉತ್ಸವಗಳಾಗಿದ್ದಾವೆ ದಸರಾ ಆಗಿದಾವೆ ಇನ್ನ ಭರಚುಕ್ಕಿ ಜಲಪಾತೋತ್ಸವ ಚಾಮರಾಜನಗರ್ ಈ ಒಂದು ಗಗನಚುಕ್ಕಿ ಜಲಪಾತೋತ್ಸವ ಎಲ್ಲಿ ಅಂದ್ರೆ ಮಂಡ್ಯ ಬೀದರ್ ಉತ್ಸವ ಬಸವ ಉತ್ಸವ ಬೀದರ್ ಕಂಬಳ ಕರಾವಳಿ ಜಿಲ್ಲೆಗಳಲ್ಲಿ ಮಹಾಮಸ್ತಾಭಿಷೇಕ ಶವಣ ಕರಗ ಉತ್ಸವ ಬೆಂಗಳೂರೊಳಗಡೆ ದಸರಾ ಉತ್ಸವ ಮೈಸೂರೊಳಗಡೆ ಹಂಪಿ ಉತ್ಸವ ಬಳ್ಳಾರಿ ಒಳಗಡೆ ಕದಂಬೋತ್ಸವ ಬಣವಾಸಿ ಧಾರವಾಡ ಉತ್ಸವ ಧಾರವಾಡ ಒಳಗಡೆ ನವರಸಪುರ ಉತ್ಸವ ವಿಜಯಪುರದಲ್ಲಿ ಲಕ್ಕುಂಡಿ ಉತ್ಸವ ಗದಗ್ ಚಾಲುಕ್ಯ ಉತ್ಸವ ಬಾದಾಮಿ ರಣ್ಣ ಉತ್ಸವ ಮುಧೋಳ ಕಿತ್ತೂರು ಉತ್ಸವ ಎಲ್ಲಿ ಅಂತಂದ್ರ ಬೆಳಗಾವಿ ಅದೇ ರೀತಿ ನೆಕ್ಸ್ಟ್ ಜಲ ಮಹೋತ್ಸವ ಮಧ್ಯಪ್ರದೇಶ ಗುಜರಾ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಗುಜರಾತಿನ ಅಹಮದಾಬಾದ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಚಲನೋತ್ ಚಲನೋತ್ಸವ ಎಲ್ಲಿ ಅಂದ್ರೆ ಗೋವಾದ ಪಂಜೆ ಒಳಗಡೆ ಅಂತಾರಾಷ್ಟ್ರೀಯ ಪುಸ್ತಕ ಪುಸ್ತಕ ಉತ್ಸವ ನಡೆಯೋದಲ್ಲಿ ಅಂತ ನವದೆಹಲಿ ಒಳಗಡೆ ಇನ್ನ ಸಿಹಿ ಉತ್ಸವ ನಡೆಯೋದು ಹೈದರಾಬಾದ್ ಅಲ್ಲಿ ಗೋಬೆ ಉತ್ಸವ ನಡೆಯೋದಲ್ಲಿ ಅಂದ್ರೆ ಮಹಾರಾಷ್ಟ್ರದ ಪುಣೆ ಒಳಗಡೆ ಇನ್ನ ಅಂತಾರಾಷ್ಟ್ರೀಯ ಮಾವಿನ ಉತ್ಸವ ನಡೆಯೋದಲ್ಲಿ ಅಂತ ನವದೆಹಲಿ ಒಳಗಡೆ ರಾಷ್ಟ್ರೀಯ ಬಾಳೆಹಣ್ಣು ಉತ್ಸವ ನಡೆಯೋದಲ್ಲಿ ಅಂದ್ರೆ ಕೇರಳದ ತಿರುವನಂತಪುರದಲ್ಲಿ ಸಿರಿಧಾನ್ಯಗಳ ಉತ್ಸವ ನಡೆದಲ್ಲಿ ಅಂತಂದ್ರೆ ಬೆಂಗಳೂರು ಒಳಗಡೆ ಇನ್ನ ಪ್ರಮುಖವಾಗಿರ್ತಕ್ಕಂಥ ಉತ್ಸವಗಳು ಅಥವಾ ಹಬ್ಬಗಳು ಅಂತ ನೋಡಿದ್ವಿ ಅಂತಂದ್ರೆ ಇಲ್ಲಿ ಉತ್ತರಾಖಂಡದಲ್ಲಿ ಕುಂಭಮೇಳ ಉತ್ತರ ಪ್ರದೇಶದಲ್ಲಿ ರಾಮನವಮಿ ಪಶ್ಚಿಮ ಬಂಗಾಳದ ದುರ್ಗಾ ಪೂಜಾ ಮತ್ತು ಕಾಳಿಪೂಜಾ ತೆಲಂಗಾಣದ ಜಲ್ಲಿಕಟ್ಟು ಮತ್ತು ಬತುಕಮ್ಮ ನೆಕ್ಸ್ಟ್ ಯಾವುದು ಅಂದ್ರೆ ರಾಜಸ್ಥಾನದ ಪುಷ್ಕರ ಮೇಳ ತಮಿಳುನಾಡಿನ ಪೊಂಗಲ್ ಪಂಜಾಬ್ನ ಬೈಸಾಕಿ ಅದರ ಜೊತೆಗೆ ಪ್ರಸಿದ್ಧ ಇದು ಇನ್ನೂ ಕೆಲವೊಂದಷ್ಟು ಉತ್ಸವ ಅಂತ ನೋಡಿದ್ರೆ ಆಂಧ್ರ ಪ್ರದೇಶದ ಯುಗಾದಿ ಅಸ್ಸಾಂನ ಬಿಹು ಛತ್ತೀಸ್ಗಢ ಮಾಘ ಪೂರ್ಣಿಮಾ ನೆಕ್ಸ್ಟ್ ಗುಜರಾತ್ ನವರಾತ್ರಿ ಮತ್ತು ಗಾಳಿಪಟ್ಟ ಉತ್ಸವ ಕೇರಳದ ಓಣಂ ಮಹಾರಾಷ್ಟ್ರದ ಗಣೇಶ್ ಉತ್ಸವ ನೆಕ್ಸ್ಟ್ ಯಾವುದು ಅಂದ್ರೆ ನಾಗಾಲ್ಯಾಂಡದ ಹಾಂಡ್ ಬಿಲ್ ಫೆಸ್ಟಿವಲ್ ಇನ್ನ ಪ್ರಸಿದ್ಧ ನೃತ್ಯ ಕಲಾವಿದರು ಅಂತ ನೋಡಿದಾಗ ಕೆರೆಮಣೆ ಶಂಭು ಹೆಗಡೆ ಮಹಾಬಲ್ ಹೆಗಡೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಯಕ್ಷಗಾನಕ್ಕೆ ಬಿಜು ಮಹಾರಾಜ್ ಸೀತಾರಾದೇವಿ ಶಂಭು ಮಹಾರಾಜ್ ಕಥಕಿಗೆ ಬಾಲ ಸರಸ್ವತಿ ಯಾಮಿನಿ ಕೃಷ್ಣಮೂರ್ತಿ ವಸುಂಧರಾ ಸ್ವಾಮಿ ಭರತನಾಟ್ಯಕ್ಕೆ ಕೆ ಕೆ ನಾಯರ್ ಪದ್ಮನಾಭಂ ನಾಯರ್ ಕುಂಜು ಕುರುಪ್ ಅವರು ಕಥಕ್ಕಳಿಗೆ ಫೇಮಸ್ ಆಗಿರತಕ್ಕಂಥವ್ರು ಅಂಡ್ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಕರ್ನಾಟಕದ ಒಂದು ಪ್ರಮುಖ ಡ್ಯಾನ್ಸ್ ಫಾರ್ಮ್ ಅಂತ ಬಂದಾಗ ಯಕ್ಷಗಾನ ಅಂತ ನೋಡ್ತೀವಿ ಯಕ್ಷಗಾನದೊಳಗಡೆ ರಾಮಾಯಣ ಮತ್ತು ಮಹಾಬಾ ಮಹಾಭಾರತದ ಕಥೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಸಂಭಾಷಣೆ ನೃತ್ಯ ಮತ್ತು ಸಂಗೀತದ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಪ್ರಸ್ತಾಪ ಪ್ರಸ್ತುತ ಪಡಿಸ್ತಾರೆ ಜೊತೆಗೆ ಯಕ್ಷಗಾನದಲ್ಲಿ ಎರಡು ಟೈಪ್ಸ್ ಇದಾವೆ ಒಂದು ಒಂದ್ ಯಾವ್ದು ಅಂದ್ರ ಮೂಡಲೋಪಾಯ ಅಂತ ಹೇಳ್ತೀವಿ ಇನ್ನೊಂದ್ ಯಾವ್ದು ಅಂತಂದ್ರ ಪಡುವಲೋಪಾಯ ಹಾಗಾದ್ರೆ ಪಡುವಲೋಪಾಯದಲ್ಲಿ ಅಗೇನ್ ಎರಡ್ ರೀತಿ ಇದಾವೆ ಒಂದು ತೆಂಕು ತಿಟ್ಟು ಮತ್ತ ಇನ್ನೊಂದ್ ಯಾವ್ದು ಅಂತ ಬಡಗತಿಟ್ಟು ಅಂತ ಹೇಳ್ತೀವಿ ಅದೇ ರೀತಿ ಡಾನ್ಸ್ ಫಾರ್ಮ್ ಅನ್ನು ನೋಡಿದ್ರೆ ಯಾವ್ಯಾವ ಡಾನ್ಸ್ ಫಾರ್ಮ್ ಗಳು ಎಲ್ಲಿ ಫೇಮಸ್ ಇದಾವು ಅಂತ ನೋಡಿದ್ರೆ ಆ ಎಲ್ಲೆಲ್ಲಿ ಇದಾವು ಅಂತ ನೋಡಿದರೆ ರಾಜಸ್ಥಾನ್ದೊಳಗಡೆ ಗಂಗೂರ್ ಮತ್ತು ಘೋಮರ್ ಫೇಮಸ್ ಗಡ್ಡಿ ಹಿಮಾಚಲ್ ಪ್ರದೇಶ್ ಮಧುಬಾಣಿ ಬಿಹಾರ ಜಾತ್ರಾ ಮತ್ತು ಚೌ ಪಶ್ಚಿಮ ಬಂಗಾಳದೊಳಗಡೆ ಚಾಕ್ರಿ ಮತ್ತು ಡುಮರಿ ಜಮ್ಮು ಕಾಶ್ಮೀರದೊಳಗಡೆ ಗಿಡ್ಡ ನೌಕಲ್ ಮತ್ತು ಭಾಂಗ್ರಾ ಪಂಜಾಬ್ ಒಳಗಡೆ ಉತ್ತರ ಪ್ರದೇಶ ರಾಸ್ಲೀಲಾ ರಾಮ್ಲೀಲಾ ಮತ್ತು ನೋಟಂಕಿ ಅಂತಕ್ಕಂಥದ್ದು ಜೊತೆಗೆ ಗಾಬ್ರಾ ರಾಸ್ ಮತ್ತು ದಾಂಡಿಯಾ ಗುಜರಾತ್ ಲಾವಣಿ ತಮಾಷಾ ದಶಾವತಾರ್ ಮಹಾರಾಷ್ಟ್ರ ಮೋಹಿನಿ ಅಟ್ಟಂ ತಯಂ ಕಥಕಳಿ ಕೇರಳ ಕುಚುಪುಡಿ ಮತ್ತು ಕೊಟ್ಟಂ ಆಂಧ್ರಪ್ರದೇಶ್ ಯಕ್ಷಗಾನ ವೀರ್ಗಾಸೆ ಬಯಲಾಟ ಡೊಳ್ಳಾಟ ಮತ್ತು ತೊಗಲು ಬೊಂಬೆ ಆಟ ಕರ್ನಾಟಕ ಫೇಮಸ್ ನೆಕ್ಸ್ಟ್ ಮೋಹಿನಿ ಅಟ್ಟಂ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಕೇರಳದೊಳಗಡೆ ನೆಕ್ಸ್ಟ್ ಕಥಕ್ಕಳಿ ಕೇರಳ ಪುರುಷರಿಗೆ ಸಂಬಂಧಪಟ್ಟಂಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮಣಿಪುರಿ ಮಣಿಪುರದಲ್ಲಿ ಒಡಿಸಿ ಒಡಿಸಾದೊಳಗಡೆ ಸಾತ್ರಿಯ ಅಸ್ಸಾಂ ಅಲ್ಲಿ ಕಥಕ್ ಉತ್ತರ ಭಾರತದ ಭರತನಾಟ್ಯಂ ತಮಿಳುನಾಡು ನೆಕ್ಸ್ಟ್ ದ್ರಾವಿಡ ಭಾಷೆಗಳು ಐದಿದಾವೆ ತಮಿಳು ತೆಲುಗು ಕನ್ನಡ ಮಲಯಾಳಂ ಮತ್ತು ತುಳು ಅಂತ ನೋಡ್ತೀವಿ ಅದೇ ರೀತಿ ಶಾಸ್ತ್ರೀಯ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಭಾಷೆಗಳು ಎಷ್ಟು ಅಂದ್ರೆ ಆರು ಭಾಷೆಗಳಿದ್ದಾವೆ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮತ್ತು ಮಲಯಾಳಂ ಓರಿಯಾ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳು ಎರಡ್ ಸಾವಿರದ ಐದರೊಳಗಡೆ ಸಂಸ್ಕೃತ ಎರಡ್ ಸಾವಿರದ ಎಂಟರೊಳಗಡೆ ತೆಲುಗು ಎರಡ್ ಸಾವಿರದ ಎಂಟರೊಳಗಡೆ ಕನ್ನಡ ನೆಕ್ಸ್ಟ್ ಎರಡ್ ಸಾವಿರದ ಹದಿಮೂರೊಳಗಡೆ ಯಾವುದು ಅಂತಂದ್ರೆ ಮಲಯಾಳಂ ಎರಡ್ ಸಾವಿರದ ಹದಿನಾಲ್ಕರೊಳಗಡೆ ಓರಿಯಾ ಸೊ ಇವಿಷ್ಟು ಏನು ಅಂತರ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಹಬ್ಬಗಳು ಪ್ರಮುಖ ಉತ್ಸವಗಳು ಪ್ರಮುಖ ಭಾಷೆಗಳು ದ್ರಾವಿಡ ಭಾಷೆಗಳು ಮತ್ತು ಕರ್ನಾಟಕ ಸಂಬಂಧಪಟ್ಟಂಗೆ ಮೈಸೂರು ದಸರಾ ಮತ್ತು ಯಕ್ಷಗಾನ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಯಕ್ಷಗಾನ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಪ್ರತಿಯೊಂದು ಕ್ರೀಡೆ ಪ್ರತಿಯೊಂದು ಜಾನಪದ ನೃತ್ಯಗಳಿಗೆ ಸಂಬಂಧಪಟ್ಟ ಕಲೆಗಳಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ತೀವಿ ಸೊ ಇದು ಆರ್ಟ್ ಅಂಡ್ ಕಲ್ಚರ್ ಪಾರ್ಟ್ ಏನಿದನೋ ಇದು ಪಿಡಿಯೋದೊಳಗಡೆ ಸ್ಪೆಸಿಫಿಕ್ ಟೈಪ್ ಮೆನ್ಷನ್ ಮಾಡಿದಾನೆ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿನೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದಾನೆ ಭಾರತದ ಮತ್ತು ಕರ್ನಾಟಕದ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿ ಅಂತ ಅದರಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ ಮಿನಿಮಮ್ ಅಂದ್ರೆ ಮೂರರಿಂದ ನಾಲ್ಕು ಕ್ವಶನ್ಸ್ ಅವ್ರು ಏನಾಗ್ತವೋ ಅಂತಂದ್ರೆ ಈ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲ್ಗಡೆ ಕೇಳಿಸ್ ಬರುತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ವಾಸ್ತುಶಿಲ್ಪ ವಾಸ್ತುಶಿಲ್ಪದ ಪ್ರಕಾರಗಳೇನಿದಾವೆ ಏನಿದಾವೆ ನಮ್ಮಲ್ಲಿ ಕರ್ನಾಟಕದೊಳಗಡೆ ಭಾರತ ಒಳಗಡೆ ಪ್ರಮುಖ ದೇವಾಲಯಗಳು ಯಾವ್ಯಾವ ವಾಸ್ತುಶಿಲ್ಪ ಕಲೆಗಳನ್ನ ಒಳಗೊಂಡಿದಾವೆ ಅದರ ಸಾಂಸ್ಕೃತಿಕ ತಾಣಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೋಡೋಣ ಅಂದ್ರೆ ಆರ್ಟ್ ಅಂಡ್ ಕಲ್ಚರ್ ಪಾರ್ಟ್ ಒಳಗಡೆ ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ಇನ್ನು ಆರ್ಟ್ ಅಂಡ್ ಕಲ್ಚರ್ ಮೇಲ್ಗಡೆ ನಿಮಗೆ ಏನಾದ್ರು ಕ್ಲಾಸಸ್ ಬೇಕಾದ್ರೆ ನಿಮಗೆ ಯಾವ ಕಾನ್ಸೆಪ್ಟ್ ಅಂತ ಏನಾದ್ರು ಬೇಕಾಗಿತ್ತು ಇದ್ರ ಬಗ್ಗೆ ಕ್ಲಾಸ್ ಮಾಡಿ ಅಂತ ಸೊ ಆ ಕ್ಲಾಸ್ ಅನ್ನು ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಿ ಅಂಡ್ ಅದ ನಿಮಗೆ ನೀಡ್ ಏನಿರುತ್ತೋ ಆ ಬೇಸ್ ಅನ್ನ ಇಟ್ಕೊಂಡು ಕ್ಲಾಸ್ ಅನ್ನು ಮಾಡ್ಲಾಗುತ್ತೆ ಅಂಡ್ ಥ್ಯಾಂಕ್ ಯು ಈ ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ